ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ ನಾನು ಕ್ಲಾಸ್ ಮಾಡ್ತಾ ಇರೋದು ಈ ಒಂದು ಇಂಡಿಯನ್ ಜಿಯೋಗ್ರಫಿ ಮೇಲ್ಗಡೆ ಕ್ಲಾಸ್ ಮಾಡ್ತಾ ಇದೀನಿ ಇವಾಗ ಆಲ್ರೆಡಿ ನಾವು ಡಿಸ್ಕಶನ್ ಮಾಡಿರೋದು ಫಿಸಿಕಲ್ ಜಿಯೋಗ್ರಫಿ ಮೇಲ್ಗಡೆ ಕಂಪ್ಲೀಟ್ ಆಗಿ ಐವತ್ತು ಕ್ವಶನ್ಸ್ ಡಿಸ್ಕಶನ್ ಮಾಡಿದ್ವಿ ಇವಾಗ ನಾನು ಡಿಸ್ಕಶನ್ ಮಾಡಕ್ ಹೋಗ್ತಾ ಇರೋದು ಯಾವುದು ಅಂತಂದ್ರೆ ನಮ್ಮ ಭಾರತದ ಅಂದ್ರೆ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ ಹಾಗಾದ್ರೆ ನಾಳೆ ಬರ್ತಕ್ಕಂಥ ಪಿ ಸಿ ಎಕ್ಸಾಮ್ ಒಳಗಡೆ ಅದನ್ನ ಫೋಕಸ್ ಆಗಿಟ್ಕೊಂಡು ನೋಡೋದಾದ್ರೆ ಈ ಒಂದು ಟಾಪಿಕ್ ನಿಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಭಾರತದ ಭೂಗೋಳಶಾಸ್ತ್ರದ ಪ್ರಶ್ನೆಗಳಲ್ಲಿ ಮೊದಲೇ ಪ್ರಶ್ನೆ ಯಾವುದಿದೆ ಅಂದ್ರೆ ಫಸ್ಟ್ ಕ್ವಶನ್ ತೋಡಾ ಪಂಗಡವು ಯಾವ ಪ್ರದೇಶದಲ್ಲಿ ವಾಸಿಸಲಾಗುತ್ತದೆ ಅಂತ ಇದೆ ತೋಡಾ ಅಂತಕ್ಕಂಥ ಪಂಗಡ ಯಾವ ಪ್ರದೇಶದಲ್ಲಿ ವಾಸಿಸುತ್ತದೆ ಅಂತ ಇದೆ ಆಪ್ಷನ್ ಎ ಈಶಾನ್ಯ ಭಾರತ ಆಪ್ಷನ್ ಬಿ ವಾಯುವ್ಯ ಭಾರತ ಆಪ್ಷನ್ ಸಿ ನೀಲಗಿರಿ ಆಪ್ಷನ್ ಎ ಯಾವುದು ಅಂತಂದ್ರೆ ಈಶಾನ್ಯ ಭಾರತ ಆಪ್ಷನ್ ಬಿ ಯಾವ್ದು ಅಂತ ವಾಯುವೆ ಭಾರತ ಆಪ್ಷನ್ ಸಿ ಯಾವುದು ಅಂದ್ರೆ ನೀಲಗಿರಿ ಆಪ್ಷನ್ ಡಿ ಯಾವುದಿದೆ ಇದೆ ಅಂದ್ರೆ ರಾಜಸ್ಥಾನ್ ಅಂತ ಇದೆ ಹಾಗಾದ್ರೆ ಯಾವ್ದು ಸರಿಯಾಗಿರ್ತಕ್ಕಂತ ಆಯ್ಕೆ ಅಂತ ನೋಡಿದ್ರೆ ತೊಡ ಅಂತಕ್ಕಂತಹ ಬುಡಕಟ್ಟು ಸಮುದಾಯ ಅಂತ ಏನ್ ಕರಿತೀವಿ ಅಥವಾ ತೊಡ ಅಂತಕ್ಕಂತ ಪಂಗಡ ಯಾವ್ದ್ರಲ್ಲಿ ವಾಸ ಮಾಡುತ್ತೆ ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತರ ನೀಲಗಿರಿ ಅಂತ ಹೇಳ್ತೀವಿ ಸೊ ತೊಡ ಅಂತಕ್ಕಂತ ಬುಡಕಟ್ಟು ಪಂಗಡ ಈ ಒಂದು ಸಮುದಾಯ ಅಂತಕ್ಕಂಥದ್ದು ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಸೊ ನೀಲಗಿರಿ ಬೆಟ್ಟ ಬೆಟ್ಟ ಅಂದ್ರೆ ನಿಮ್ಗೆ ಗೊತ್ತು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನ ಬೇರೆ ನಾವ್ ಏನಂತ ಕರಿತೀವಿ ಅಂತ ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ ಸೊ ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನ ಸಂಧಿಸ್ತಕ್ಕಂಥದ್ದಾಗಿರ್ಬಹುದು ಅಥವಾ ಬೇರ್ಪಡಿಸ್ ಯಾವ್ದು ಅಂತಂದ್ರೆ ನೀಲಗಿರಿ ಬೆಟ್ಟಗಳು ಅಂತ ಹೇಳ್ತೀವಿ ಈ ಭಾಗದವಾಗ ಏನಾಗ್ತಾವ ಅಂತ ಕಂಡು ಬರ್ತಾವ ಈ ಭಾಗದಲ್ಲಿ ಇರೋದು ಯಾವುದು ಅಂದ್ರೆ ಪೂರ್ವ ಘಟ್ಟಗಳು ಅಂತ ಹೇಳ್ತೀವಿ ಈ ಭಾಗದಲ್ಲಿ ಇರೋದು ಯಾವ್ದು ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟಗಳು ಇವುಗಳನ್ನ ಕೂಡ ಪ್ಲೇಸಿಗೆ ಪ್ಲೇಸ್ ಗೆ ಅಥವಾ ಕರಿತೀವಿ ಅಂದ್ರೆ ನೀಲಗಿರಿ ಬೆಟ್ಟಗಳು ಈ ಭಾಗದಲ್ಲಿ ಮಧ್ಯದಲ್ಲಿ ಕಂಡು ಬರ್ತವೆ ಕರ್ನಾಟಕದಲ್ಲಿ ಕಂಡು ಬುಡಕಟ್ಟು ಸಮುದಾಯಗಳು ಯಾವಿದಾವು ಅಂದ್ರೆ ಸಿದ್ಧಿ ಅಂತಕ್ಕಂಥದ್ದಾಗಿರ್ಬಹುದು ಕುರುಬ ಅಂತಕ್ಕಂಥದ್ದು ಅಂಡ್ ಹಕ್ಕಿ ಪಿಕ್ಕಿ ಅಂತಕ್ಕಂತಹ ಬುಡಕಟ್ಟು ಸಮುದಾಯಗಳು ಸ್ಪೆಷಲಿ ಕರ್ನಾಟಕದಲ್ಲಿ ಕಂಡು ಬುಡಕಟ್ಟು ಜನಾಂಗಗಳು ಒಂದು ಸಿದ್ಧಿ ಆಗಿರ್ಬೋದು ಇನ್ನೊಂದು ಕುರುಬ ಅಂತ ಹೇಳ್ತೀವಿ ಮತ್ತೊಂದು ಯಾವುದು ಅಂತಂದ್ರೆ ಹಕ್ಕಿ ಪಿಕ್ಕಿ ಅಂತಕ್ಕಂಥ ಕ್ವಶನ್ ಯಾವುದು ಅಂತಂದ್ರೆ ಭಾರತದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತ ಇದೆ ಆಪ್ಷನ್ ಎ ಮೌಂಟ್ ಎವರೆಸ್ಟ್ ಆಪ್ಷನ್ ಬಿ ಟು ಆಪ್ಷನ್ ಸಿ ಕೈಲಾಸ ಆಪ್ಷನ್ ಡಿ ದೇವಿ ಅಂತ ಇದೆ ಅಂದ್ರೆ ಕೈಲಾಸ ಪರ್ವತ ಸೊ ಆಪ್ಷನ್ ಎ ಯಾವುದು ಅಂದ್ರೆ ಮೌಂಟ್ ಎವರೆಸ್ಟ್ ಆಪ್ಷನ್ ಬಿ ಯಾವ್ದು ಅಂದ್ರೆ ಆಪ್ಷನ್ ಸಿ ಕೈಲಾಸ ಪರ್ವತ ಆಪ್ಷನ್ ಡಿ ಯಾವುದು ಅಂದ್ರೆ ನಂದಾದೇವಿ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತ ನೋಡಿದ್ರೆ ಯಾವುದು ಅಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಾರೆ ಟು ಪ್ರಪಂಚದಲ್ಲೇ ಅತಿ ಎತ್ತರವಾಗಿರ್ತಕ್ಕಂಥದ್ದು ಅಂದಾಗ ನಾವು ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಿ ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂದಾಗ ಯಾವುದು ಅಂತಾರೆ ಟು ಗಾಡ್ವಿ ನಾಸ್ ಹಾಗಾದ್ರೆ ಇಲ್ಲಿ ಕೇಟು ಅಂತಕ್ಕಂಥದ್ದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಹೇಳ್ತೀವಿ ಎಷ್ಟು ಎತ್ತರದಲ್ಲಿ ಇದೆ ಅಂದ್ರೆ ಸಮುದ್ರ ಭಾಗದಿಂದ ಎಂಟು ಸಾವಿರದ ಆರ್ನೂರು ಮೀಟರ್ ನಷ್ಟು ಎಷ್ಟು ಎಂಟು ಸಾವಿರದ ಆರ್ನೂರ ಹನ್ನೊಂದು ಮೀಟರ್ ನಷ್ಟು ಎತ್ತರದಲ್ಲಿ ಇರೋದು ಯಾವುದು ಅಂದ್ರೆ ಕೇಟು ಗಾಡ್ವಿನ್ ಆಸ್ಟಿನ್ ಹೌದಾ ಈ ಭಾಗದೊಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಸಾರಿ ಈ ಭಾಗದೊಳಗೆ ಕಂಡು ಬರ್ತಕ್ಕ ಮೌಂಟ್ ಎವರೆಸ್ಟ್ ಏನಾಗುತ್ತೆ ಕಂಡು ಬರುತ್ತೆ ಈ ಭಾಗದೊಳಗಡೆ ಯಾವ್ದಿದೆ ಅಂತ ಅಂದ್ರೆ ಟಿಬೆಟ್ ಅಂತ ಏನ್ ಕರಿತೀವಿ ನೇಪಾಳದಲ್ಲಿ ಈ ಟಿಬೆಟ್ ಅಂತಕ್ಕಂಥದ್ರಲ್ಲಿ ನಮಗೆ ಮೌಂಟ್ ಎವರೆಸ್ಟ್ ಕಂಡು ಬರುತ್ತೆ ಅದೇ ರೀತಿ ಕೇಟು ಗಾಡ್ವಿನ್ ಅಷ್ಟ ಆಸ್ಟಿನ್ ಅಂತಕ್ಕಂಥದ್ದು ಏನು ಅಂತ ಈ ಭಾಗದ ಒಳಗಡೆ ಕಂಡು ಬರುತ್ತೆ ಇದು ವಿಶ್ವದ ಎರಡನೇ ಅತ್ಯುನ್ನತವಾಗಿರ್ತಕ್ಕಂಥ ಪರ್ವತ ಶಿಖರ ಮೊದಲೇದೇ ಯಾವುದು ಅಂದ್ರೆ ಮೌಂಟ್ ಎವರೆಸ್ಟ್ ಎರಡನೇದು ಯಾವುದು ಅಂತಂದ್ರೆ ಕೇಟು ಗಾಡ್ವಿನ್ ಅಸ್ಟಿನ್ ಇದು ಪ್ರಸ್ತುತ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದೆ ಹಾಗಾದ್ರೆ ಈ ಭಾಗ ಏನಿದೆ ಪಿಒಕೆ ಅಂತ ಏನ್ ಕರಿತೀವಿ ಅಥವಾ ಈ ಭಾಗದಲ್ಲಿ ಪಿಒಕೆ ಅಂತ ಏನ್ ಕರಿತೀವಿ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ ಆ ಭಾಗದಲ್ಲಿ ಕಂಡ್ಬರ್ತಕ್ಕಂಥದ್ದು ಯಾವುದು ಅಂತಾರೆ ಕೇಟು ಗಾಡ್ವಿನ್ ಅಸ್ಟಿನ್ ಎಸ್ ಮೂರನೇ ಕ್ವಶನ್ ಯಾವ್ದಿದೆ ಅಂದ್ರೆ ತಮಿಳುನಾಡಿಗೆ ಅತಿ ಹೆಚ್ಚಿನ ಮಳೆ ತರ್ತಕ್ಕಂತಹ ಪ್ರಮಾಣ ಅಂದ್ರೆ ಪ್ರಮಾಣ ಯಾವ ಮಾರುತಗಳಿಂದ ಮಳೆ ಬರುತ್ತೆ ಅಂತ ಇದೆ ಆಪ್ಷನ್ ಎ ಈಶಾನ್ಯ ಮಾರುತಗಳು ಆಪ್ಷನ್ ಬಿ ದಕ್ಷಿಣ ಮಾರುತಗಳು ಆಪ್ಷನ್ ಸಿ ನೈಋತ್ಯ ಮಾರುತಗಳು ಆಪ್ಷನ್ ಡಿ ವಾಯುವ್ಯ ಮಾರುತಗಳು ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂದ್ರೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಈಶಾನ್ಯ ಮಾರುತಗಳು ತಮಿಳುನಾಡಿಗೆ ಅತಿ ಹೆಚ್ಚು ಮಳೆ ತರ್ತಕ್ಕಂತ ಮಾರುತಗಳು ಯಾವುದು ಅಂತಾರೆ ಈಶಾನ್ಯ ಮಾರುತಗಳು ಅಂತ ಹೇಳ್ತೀವಿ ಹಾಗಾದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳು ಆ ಮಾರುತಗಳ ಕಾಲ ಅಕ್ಟೋಬರ್ ನಿಂದ ನವೆಂಬರ್ ವರ್ಗು ಏನಾಗುತ್ತೆ ಅಂತರ ಈಶಾನ್ಯ ಮಾರುತಗಳ ಕಾಲ ಬೀಸಿಸ್ತಕ್ಕಂಥದ್ದು ಇರುತ್ತೆ ಈಶಾನ್ಯ ಮಾರುತಗಳ ಮಳೆ ಏನಂತ ಕರೀತಾರೆ ಅಂತಂದ್ರೆ ಸಿಂಗಾರು ಮಳೆ ಅಂತ ಕರೀತಾರೆ ಈ ಅವಧಿಯಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಅಧಿಕ ಮಳೆ ಏನಾಗುತ್ತೆ ಅಂತ ಪಡ್ಕೊಳ್ಳುತ್ತೆ ಹಾಗಾಗಿ ಈಶಾನ್ಯ ಮಾರುತಗಳಿಂದ ಮಳೆ ಅತಿ ಹೆಚ್ಚಾಗಿ ಪಡ್ಕೊಳ್ಳೋದು ಯಾವ್ದು ಅಂತಾರೆ ತಮಿಳುನಾಡು ನೆಕ್ಸ್ಟ್ ಕ್ವಶನ್ ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ಬೀಸುವ ಬಿಸಿ ಗಾಳಿಯ ಹೆಸರೇನು ಅಂತ ಕೊಟ್ಟಿದ್ದಾರೆ ಅಂದ್ರೆ ಉತ್ತರ ಭಾರತದಲ್ಲಿ ಉತ್ತರ ಭಾರತದ ಮೈದಾನದಲ್ಲಿ ಬೇಸಿಸ್ತಕ್ಕಂಥ ಬಿಸಿ ಗಾಳಿಯ ಹೆಸರೇನು ಅಂತ ಕೇಳಿದಾರೆ ಆಪ್ಷನ್ ಎ ಲೂ ಆಪ್ಷನ್ ಬಿ ಝಂಡ ಆಪ್ಷನ್ ಸಿ ಸೈಮನ್ ಆಪ್ಷನ್ ಡಿ ಕರಾಬುರಾಣ್ ಅಂತ ಇದೆ ಹಾಗಾದ್ರೆ ಯಾವ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಲೂ ಅಂತಕ್ಕಂಥದ್ದು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಪ್ರಮುಖ ಸ್ಥಳೀಯ ಮಾರುತಗಳಿಗೆ ಏನಂತ ಕರಿತೀವಿ ಅಂದ್ರೆ ಪ್ರಮುಖ ಸ್ಥಳೀಯ ಮಾರುತರು ಕೆಲವೊಂದಷ್ಟು ರಾಜ್ಯಗಳಲ್ಲಿ ಕೆಲವೊಂದಷ್ಟು ಹೆಸರಿಂದ ಕರೀತಾರೆ ಯಾವ್ಯಾವಿದು ಅಂತ ನೋಡಿದ್ರೆ ಹೌದಾ ಲೂ ಅಂತಕ್ಕಂಥದ್ದು ಇಲ್ಲಿದೆ ಉತ್ತರ ಭಾರತದ ಮೈದಾನ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಲೂ ಅಂತ ಇದೆ ಹೌದಾ ಕಾಲ ಬೈಸಾಕಿ ಅಂತಕ್ಕಂಥದ್ದು ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಕಾಲ ಬೈಸಾಕಿ ಅಂತ ಹೇಳ್ತೀವಿ ಅದೇ ರೀತಿ ಬರಡೋಲಿ ಚೀರ್ಹಾ ಅಂತ ಹೇಳ್ತೀವಿ ಇಲ್ಲಿ ನಿಮ್ದು ಈಶಾನ್ಯ ಸ್ಟೇಟ್ಸ್ ಅಂತ ಏನ್ ಕರಿತೀವಿ ಅಥವಾ ಸಿಸ್ಟರ್ ಸ್ಟೇಟ್ಸ್ ಅಂತ ಏನ್ ಕರಿತೀವಿ ಇಲ್ಲಿರ್ತಕ್ಕಂಥದ್ದು ಯಾವುದು ಅಂದ್ರೆ ಬರಡೋಲಿ ಚೀರ್ಹಾ ಅಂತಕ್ಕಂಥ ಹೆಸರಿಂದ ಕರೀತಾರೆ ಜೊತೆಗೆ ಇಲ್ಲಿ ಯಾವ್ದು ಅಂತ ಮ್ಯಾಂಗ್ರೋವ್ ಶೋವರ್ಸ್ ಅಂತ ಕರಿತೀವಿ ಹೌದಾ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮ್ಯಾಂಗ್ರೋವ್ಸ್ ಶೋವರ್ಸ್ ಅಂತ ಕರಿತೀವಿ ಅಂಡ್ ಈ ಭಾಗದಲ್ಲಿ ಕಂಡು ಕೆಲವು ಕೂಡ ಇದಾವೆ ಅದ ಯಾವುದು ಅಂತ ಎಲ್ಫನ್ ಟಾಟಾ ಅಂತ ಕರಿತೀವಿ ಸೊ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತಂದ್ರೆ ಕಾಲ ಕಾಲಬೈಸಾಕಿ ಸೇಮ್ ಇಲ್ಲಿ ಜೊತೆಗೆ ಪಶ್ಚಿಮ ಬಂಗಾಳ ಈ ಭಾಗದಲ್ಲಿ ಕೂಡ ಕಾಲಬೈಸಾಕಿ ಅಂತಕ್ಕಂಥದ್ದು ಕಂಡು ಬರುತ್ತೆ ಪ್ರಮುಖ ಸ್ಥಳೀಯ ಮಾರುತಗಳ ಹೆಸರೇನಿದಾವೆ ಅಂತ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಅಂದ್ರೆ ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಆಂಡಿ ಈ ಒಂದು ಉತ್ತರ ಭಾರತದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಾರ ಅಥವಾ ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಅಂತಕ್ಕಂಥದ್ದು ಕಂಡು ಬರುತ್ತೆ ರಾಜಸ್ಥಾನದಲ್ಲಿ ಇರ್ತಕ್ಕಂಥ ಪರ್ವತಗಳ ಅಥವಾ ಈ ಒಂದು ಬಿಸಿ ಗಾಳಿ ಹೆಸರು ಏನು ಅಂದ್ರ ಲೂ ಅಂತಕ್ಕಂಥದ್ದು ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಯಾವುದು ಅಂತ ಕಾಲ ಬೈಸಾಕಿ ಅಂತಕ್ಕಂಥದ್ದು ಹೆಸರಿಂದ ಕಂಡು ಬರುತ್ತೆ ನೆಕ್ಸ್ಟ್ ಯಾವುದು ಅಂತ ಇಲ್ಲಿ ಮಣ್ಣಿನ ಸತ್ವವನ್ನು ಹೆಚ್ಚಿಸ್ತಕ್ಕಂಥದ್ದು ಯಾವುದು ಮಣ್ಣಿನ ಸತ್ವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಯಾವ್ದು ಮಿಶ್ರ ಬೆಳೆಯನ್ನ ಬೆಳೆಯುವುದು ಮಣ್ಣಿನ ಸತ್ವವನ್ನು ಹೆಚ್ಚು ಮಾಡುತ್ತಾ ಆಪ್ಷನ್ ಬಿ ಭೂಮಿಯನ್ನ ಉತ್ತು ಬಂಜರ ಇಡುವುದಾ ಆಪ್ಷನ್ ಸಿ ಸರದಿಯ ಮೇಲೆ ಬೇರೆ ಬೇರೆ ಬೆಳೆ ಬೆಳೆಯುವುದಾ ಅಥವಾ ಆಪ್ಷನ್ ಡಿ ಮೇಲಿನ ಎಲ್ಲವನ್ನ ಹಾಗಾದ್ರೆ ಯಾವುದು ಅಂತ ನೋಡಿದಾಗ ಆಪ್ಷನ್ ಸಿ ಇಸ್ ದಿ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಎಲ್ಲನು ಇವೆಲ್ಲ ಪದ್ಧತಿಗಳನ್ನ ಕೃಷಿ ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಮಣ್ಣಿನ ಸತ್ವ ಏನಾಗುತ್ತೆ ಅಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಬೆಳೆ ಬೆಳೆ ಆ ಬಿಷ ಬೆಳೆಗಳನ್ನ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳೆಯೋದು ಕೂಡ ಆಗುತ್ತೆ ಜೊತೆ ಭೂಮಿಯನ್ನ ಉತ್ತು ಬಂಜರು ಭೂಮಿಯನ್ನ ಇಡುವುದು ಕೂಡ ಆಗುತ್ತೆ ಸರದಿಯ ಮೇಲೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದು ಜೊತೆಗೆ ಯಾವುದು ಅಂದ್ರೆ ಮೇಲಿನ ಎಲ್ಲವು ಕೂಡ ಸೊ ಮೇಲಿನ ಎಲ್ಲವು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಮಣ್ಣಿನಲ್ಲಿ ಕಂಡು ಆಮ್ಲ ಅಂತ ಯಾವುದು ಅಂದ್ರ ಹ್ಯೂಮಿಕ್ ಆಸಿಡ್ ಕಂಡು ಬರುತ್ತೆ ಹ್ಯೂಮಿಕ್ ಆಮ್ಲ ಅಂತ ಹೇಳ್ತೀವಿ ಇನ್ನ ಮಣ್ಣಿನ ಫಲವತ್ತತೆಯನ್ನ ಹ್ಯೂಮಿಕ್ ಆಮ್ಲದಿಂದ ಗೊತ್ತಿಡ್ತೀವಿ ಅದು ಮಣ್ಣಿನ ಫಲವತ್ತತೆಯನ್ನ ಹ್ಯೂಮಿಕ್ ಆಮ್ಲದಿಂದ ಗೊತ್ತಿಡ್ತೀವಿ ಜೊತೆಗೆ ರೇಡಿಯೋ ರಂಜಕವನ್ನು ಕೂಡ ಬಳಸ್ತಾರೆ ಮಳೆ ಬಂದಾಗ ಮಣ್ಣಿನ ವಾಸನೆ ಬರಕ್ ಕಾರಣ ಏನು ಅಂತ ಅದ್ರಲ್ಲಿರ್ತಕ್ಕಂಥ ಹ್ಯೂಮಿಕ್ ಆ್ಯಸಿಡ್ ನ ಕಾರಣ ಮಣ್ಣಿನಲ್ಲಿ ಅಂದ್ರೆ ಬಹಳಷ್ಟು ಮಳೆ ಬರುವ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಮಣ್ಣು ಆ ಒಂದು ಸ್ಮೆಲ್ ಬರಕ್ ಕಾರಣ ಏನು ಅಂತ ಬಹಳ ಚೆನ್ನಾಗಿರುತ್ತೆ ಸ್ಮೆಲ್ ಅದು ಸೊ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಹ್ಯೂಮಿಕ್ ಆಮ್ಲ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಭಾರತದಲ್ಲಿ ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ದ್ವೀಪ ಯಾವುದು ಅಂದ್ರೆ ಆಪ್ಷನ್ ಎ ದಕ್ಷಿಣ ಅಂಡಮಾನ್ ಆಪ್ಷನ್ ಬಿ ಮಧ್ಯ ಅಂಡಮಾನ್ ಆಪ್ಷನ್ ಸಿ ಲಕ್ಷ ದ್ವೀಪ ಆಪ್ಷನ್ ಡಿ ಉತ್ತರ ಅಂಡಮಾನ್ ಸೊ ಹಾಗಾದ್ರೆ ಭಾರತದ ಅತಿ ದೊಡ್ಡ ದ್ವೀಪ ಯಾವುದು ಅಂತಂದ್ರೆ ಆಪ್ಷನ್ ಬಿ ಇಸ್ ಇ ಕರೆಕ್ಟ್ ಆನ್ಸರ್ ಮಧ್ಯ ಅಂಡಮಾನ್ ಅಂತ ಹೇಳ್ತೀವಿ ಆಪ್ಷನ್ ಬಿ ಅಂತಕ್ಕಂಥ ಸರಿಯಾಗಿರ್ತಕ್ಕಂತ ಉತ್ತರ ಮಧ್ಯ ಅಂಡಮಾನ್ ಅಂತಕ್ಕಂಥದ್ದು ಭಾರತ ಅತಿ ದೊಡ್ಡ ದ್ವೀಪ ದ್ವೀಪ ಅಂತ ಹೇಳ್ತೀವಿ ಸೊ ಮಧ್ಯ ಅಂಡಮಾನ್ ಈಸ್ ಕರೆಕ್ಟ್ ಆನ್ಸರ್ ಹಾಗಾದ್ರೆ ಅಂಡಮಾನ್ ದ್ವೀಪಗಳಲ್ಲಿನೇ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತಾರೆ ಸ್ಯಾಂಡಲ್ ಶಿಖರ ಸ್ಯಾಡಲ್ ಶಿಖರ ಅಂತ ಹೇಳ್ತೀವಿ ಅಂಡಮಾನ ದ್ವೀಪಗಳಲ್ಲಿ ಈ ಒಂದು ಏನು ಅಂಡಮಾನ ದ್ವೀಪಗಳಂತ ಏನ್ ನೋಡ್ತೀವೋ ಆ ಅಂಡಮಾನ ದ್ವೀಪಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂದ್ರ ಸ್ಯಾಡಲ್ ಶಿಖರ ಅಂಡಮಾನ್ಗೆ ಸಮೀಪದಲ್ಲಿರ್ತಕ್ಕಂಥದ್ದು ಯಾವುದು ಅಂತಾರ ಮಯನ್ಮಾರ್ ದೇಶ ಸೊ ಅದೇ ರೀತಿ ಈ ಒಂದು ಭಾರತದಲ್ಲಿ ಸೂಕ್ತ ಜ್ವಾಲಾಮುಖಿಯಾದ ನಾರ್ಕೊಂಡಂ ಅಂತಕ್ಕಂಥ ಜ್ವಾಲಾಮುಖಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅಂಡಮಾನ್ದಲ್ಲಿ ಅಂಡಮಾನ್ ದ್ವೀಪದಲ್ಲಿ ಕಂಡು ಬರ್ತಕ್ಕಂತ ಸೂಕ್ತ ಜ್ವಾಲಾಮುಖಿ ಯಾವುದು ಅಂದ್ರ ನಾರ್ಕೊಂಡಂ ಅಂತಕ್ಕಂಥ ಜ್ವಾಲಾಮುಖಿ ಎಸ್ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಅಂತ ಕೇಳಿದಾರೆ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂದ್ರ ಆಪ್ಷನ್ ಎ ಚಿಲ್ಕಾ ಅಂತಿದೆ ಆಪ್ಷನ್ ಬಿ ಸಾಂಬಾರ್ ಸರೋವರ ಆಪ್ಷನ್ ಸಿ ಉಲ್ಲಾರ್ ಸರೋವರ ಆಪ್ಷನ್ ಡಿ ಲೋಕ್ಟಕ್ ಸರೋವರ ಹಾಗಾದ್ರೆ ಭಾರತದ ಅತಿ ದೊಡ್ಡ ಈ ಒಂದು ಸಿಹಿ ನೀರಿನ ಸರೋವರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಉಲ್ಲಾರ್ ಸರೋವರ ಉಲ್ಲಾರ್ ಸರೋವರ ಅಂತಕ್ಕಂಥದ್ದು ಭಾರತ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಭಾರತದ ಉದ್ದವಾದ ಸರೋವರ ಯಾವುದು ಅಂದ್ರ ವೆಂಬಣಾಡು ಅಂತಕ್ಕಂಥ ಸರೋವರ ಭಾರತದ ಅತಿ ಉದ್ದವಾಗಿರ್ತಕ್ಕಂಥ ಸರೋವರ ಯಾವುದು ಅಂತರ ವೆಂಬಣಾಡು ಅಂತಕ್ಕಂಥ ಸರೋವರ ಅದೇ ರೀತಿ ಹೆಚ್ಚು ಉಪ್ಪಿನಾಂಶ ಇರತಕ್ಕಂಥ ಸರೋವರ ಯಾವುದು ಅಂದ್ರೆ ಸಾಂಬಾರ್ ಸರೋವರ ಅತಿ ಹೆಚ್ಚು ಉಪ್ಪಿನಾಂಶ ಇರ್ತಕ್ಕಂಥ ಸರೋವರ ಯಾವುದು ಅಂದ್ರೆ ಸಾಂಬಾರ್ ಸರೋವರ ಅತಿ ದೊಡ್ಡ ಸರೋವರ ಯಾವುದು ಅಂತಾರೆ ಚಿಲ್ಕಾ ಸರೋವರ ಅಂತ ಹೇಳ್ತೀವಿ ಅತಿ ದೊಡ್ಡದಾಗಿರ್ತಕ್ಕಂತ ಸರೋವರ ಯಾವುದು ಅಂತ ಚಿಲ್ಕಾ ಸರೋವರ ಉಲ್ಕಾಪಾತನ ಉಂಟಾಗಿರ್ತಕ್ಕಂಥ ಸರೋವರ ಯಾವುದು ಅಂತರ ಲೋನಾರ್ ಅಂತಕ್ಕಂಥ ಸರೋವರ ಉಲ್ಕಾಪಾತಗಳು ಉಲ್ಕೆಗಳಿಂದ ಆಗಿರ್ತಕ್ಕಂಥ ಉಲ್ಕಾಪಾತಗಳಿಂದ ಆಗಿರ್ತಕ್ಕಂಥ ಸರೋವರ ಯಾವುದು ಅಂದ್ರ ಲೋನಾರ್ ಭಾರತದ ಅತಿ ಉತ್ತಮವಾಗಿರ್ತಕ್ಕಂಥ ಸರೋವರ ಯಾವುದು ಅಂದ್ರ ವೆಂಬನಾಡು ಸರೋವರ ಹೆಚ್ಚು ಉಪ್ಪಿನಂಶ ಇರತಕ್ಕಂಥ ಸರೋವರ ಯಾವುದು ಅಂದ್ರೆ ಸಾಂಬಾರ್ ಸರೋವರ ಅತಿ ದೊಡ್ಡ ಸರೋವರ ಯಾವುದು ಅಂದ್ರೆ ಚಿಲ್ಕಾ ಉಲ್ಕಾಪಾತನ ಇರತಕ್ಕಂಥದ್ದು ಯಾವುದು ಅಂದ್ರ ಲೋನಾರ್ ಸರೋವರ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಸಿಂಧು ಗಂಗಾದ ಸಮತಲ ಭೂಮಿಯಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಮಣ್ಣಿನ ಗುಣ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬರಭೂಮಿ ಮಣ್ಣು ಆಪ್ಷನ್ ಬಿ ನೆರೆ ಮಣ್ಣು ಆಪ್ಷನ್ ಸಿ ಜಂಬೂ ಮಣ್ಣು ಆಪ್ಷನ್ ಡಿ ಅರೇಗಾರ್ ಮಣ್ಣು ಸೊ ಸಿಂಧು ಗಂಗಾ ಸಮತಲ ಭೂಮಿಯಲ್ಲಿ ಇರ್ತಕ್ಕಂಥ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಮಣ್ಣಿನ ಗುಣ ಯಾವುದು ಯಾವ ಮಣ್ಣು ಅಂತ ನೋಡಿದಾಗ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ನೆರೆ ಮಣ್ಣು ಅತಿ ಹೆಚ್ಚಾಗಿ ಕಂಡುಬರುತ್ತೆ ಹಾಗಾದ್ರೆ ಅತ್ ಅತಿ ಹೆಚ್ಚು ಈ ಒಂದು ಹತ್ತಿ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಯಾವುದು ಅಂದ್ರೆ ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥ ಮಣ್ಣು ಯಾವುದು ಅಂದ್ರೆ ಕಪ್ಪು ಮಣ್ಣು ಅದೇ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಯಾವ ಎಲ್ಲಿ ಕಂಡು ಬರುತ್ತೆ ಅಂತ ವಿಜಯಪುರದಲ್ಲಿ ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಕಂಡು ಬರುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೀತಕ್ಕಂತಹ ರಾಜ್ಯ ಯಾವುದು ಅಂದ್ರ ಗುಜರಾತ್ ಗುಜರಾತ್ ರಾಜ್ಯ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚಾಗಿ ಹತ್ತಿ ಬೆಳೀತಕ್ಕಂತಹ ರಾಜ್ಯ ಅದ್ರ ಜೊತೆಗೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಈ ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗದಿಂದ ಆವೃತವಾಗಿದೆ ಯಾವ್ದು ಅತಿ ಹೆಚ್ಚಾಗಿ ಭೂಭಾಗದಿಂದ ಆವೃತವಾಗಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಬಿಹಾರ ಯಾವುದು ಭೂಭಾಗದಿಂದ ಆವೃತಗೊಂಡಿರ್ತಕ್ಕಂಥದ್ದು ಯಾವುದು ಅಂತಂದಾಗ ಇವನ್ನೆಲ್ಲ ನೋಡಿದ್ರೆ ಸಮುದ್ರ ತೀರದ ಕಂಡು ಬರುತ್ತೆ ಸೊ ಅತಿ ಅತಿ ಒಂದು ಭೂ ಪ್ರದೇಶದಿಂದ ಭೂ ಆವೃತ್ತಿಯಿಂದ ಆವೃತವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಆಪ್ಷನ್ ಡಿ ಬಿಹಾರ ಬಿಹಾರ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಭೂಭಾಗದಿಂದ ಆವೃತವಾಗಿರೋದು ಹಾಗಾದ್ರೆ ಇಲ್ಲಿ ಭೂ ಭಾರತದ ಭೂಭಾಗ ಆವೃತ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಹತ್ತೊಂಬತ್ತು ಸಂಪೂರ್ಣವಾಗಿ ಭೂಮಿಯಿಂದನೇ ಆವೃತವಾಗಿರ್ತಕ್ಕಂಥ ರಾಜ್ಯಗಳ ಸಂಖ್ಯೆ ಎಷ್ಟು ಅಂದ್ರೆ ಹತ್ತೊಂಬತ್ತು ರಾಜ್ಯಗಳಿದಾವೆ ಭಾರತದ ಭೂಗಡಿಯ ಉದ್ದ ಎಷ್ಟು ಅಂತಂದ್ರೆ ಹದಿನೈದು ಸಾವಿರದ ಎರಡ್ನೂರು ಕಿಲೋಮೀಟರ್ ಅಷ್ಟು ಭೂಗಡಿಯ ಉದ್ದ ಭಾರತದ ಭೂಗಡಿಯ ಉದ್ದ ಎಷ್ಟು ಐತಿ ಅಂದ್ರೆ ಹದಿನೈದು ಸಾವಿರದ ಎರಡ್ನೂರು ಕಿಲೋಮೀಟರ್ ಇನ್ನ ಭಾರತದ ಸಮುದ್ರದ ಭಾಗವನ್ನು ಹೊಂದಿರತಕ್ಕಂಥ ಕರಾವಳಿ ತೀರ ಪ್ರದೇಶ ಹೊಂದಿರತಕ್ಕಂಥ ರಾಜ್ಯಗಳು ಎಷ್ಟು ಅಂದ್ರ ಒಂಬತ್ತು ರಾಜ್ಯಗಳ ಇದ್ದಾವೆ ಅದೇ ರೀತಿ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಎಷ್ಟಿದೆ ಅಂತ ಮೂರ್ನೂರ ಇಪ್ಪತ್ ಕಿಲೋಮೀಟರ್ ನಷ್ಟು ಕರ್ನಾಟಕದ ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಹೌದಾ ಕರ್ನಾಟಕದ ತೀರ ಕರಾವಳಿ ಎಷ್ಟು ಅಂತ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ನೆಕ್ಸ್ಟ್ ಕ್ವಶನ್ ದಕ್ಷಿಣ ಭಾರತದಲ್ಲಿ ಯಾವ ಸಮಯದಲ್ಲಿ ಉಷ್ಣಾಂಶ ಅತಿ ಹೆಚ್ಚಾಗಿ ಅತಿ ಅತ್ಯಧಿಕವಾಗಿರುತ್ತದೆ ಅಂತ ಇದೆ ದಕ್ಷಿಣ ಭಾರತದಲ್ಲಿ ಯಾವ ಸಮಯದಲ್ಲಿ ಅಂದ್ರೆ ಯಾವ ತಿಂಗಳ ಒಳಗಡೆ ಉಷ್ಣಾಂಶ ಹೆಚ್ಚಾಗಿರುತ್ತದೆ ಆಪ್ಷನ್ ಎ ಜೂನ್ ಆಪ್ಷನ್ ಬಿ ಏಪ್ರಿಲ್ ಆಪ್ಷನ್ ಸಿ ಆಗಸ್ಟ್ ಆಪ್ಷನ್ ಡಿ ಜುಲೈ ಸೊ ಯಾವುದು ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂತಂದ್ರೆ ಆಪ್ಷನ್ ಬಿ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಏಪ್ರಿಲ್ ದಕ್ಷಿಣ ಭಾರತದ ಏಪ್ರಿಲ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಉಷ್ಣತೆ ಕಂಡುಬರುತ್ತೆ ತಮಿಳುನಾಡಿನ ಚೆನ್ನೈ ಆಗಿರ್ಬೋದು ಚೆನ್ನೈ ಬೇಸಿಗೆಯಲ್ಲಿ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುತ್ತದೆ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಗರಿಷ್ಠ ಉಷ್ಣಾಂಶವನ್ನು ಹೊಂದಿರತಕ್ಕಂಥದ್ದು ಯಾವ್ದು ತಮಿಳುನಾಡಿನ ಚೆನ್ನೈ ಚೆನ್ನೈನಲ್ಲಿ ಭಾರತದಲ್ಲಿ ಗರಿಷ್ಠ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ರಾಜಸ್ಥಾನದ ಗಂಗಾನಗರ ಅಂತ ಹೇಳ್ತೀವಿ ಒಳಗಡೆ ಅತಿ ಹೆಚ್ಚು ಗರಿಷ್ಠ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಸ್ಥಳ ಯಾವುದು ಅಂದ್ರೆ ರಾಜಸ್ಥಾನದ ಗಂಗಾನಗರ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ನಷ್ಟು ಕರ್ನಾಟಕದಲ್ಲಿ ಗರಿಷ್ಠ ಉಷ್ಣಾಂಶ ಕಂಡುಬರುವುದು ಎಲ್ಲಿ ಅಂತಂದ್ರೆ ದಾಖಲಾಗಿರೋದು ಎಲ್ಲಿ ಅಂದ್ರೆ ರಾಯಚೂರು ಯಾವ ರೀತಿಯ ಮಣ್ಣಿನ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿಯನ್ನ ನೆರ ಸಾಗೋಳಿಗೆ ನೆರವಾಗುತ್ತದೆ ಅಂತ ಇದೆ ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅವಶ್ಯಕವಾಗಿದೆ ಅಂತ ಕೇಳಿದರೆ ಆಪ್ಷನ್ ಎ ಕೆಂಪು ಮಣ್ಣು ಆಪ್ಷನ್ ಬಿ ಕಪ್ಪು ಮಣ್ಣು ಆಪ್ಷನ್ ಸಿ ಜಂಬು ಮಣ್ಣು ಆಪ್ಷನ್ ಡಿ ನೆರೆಮಣ್ಣು ಸೊ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಾರೆ ಆಪ್ಷನ್ ಡಿ ನೆರೆ ಮಣ್ಣು ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂದ್ರೆ ಅತಿ ಕಡಿಮೆ ಸಾಗಳ ಸಾಗುವಳಿಕೆನ ಒಂದಿರತಕ್ಕಂಥದ್ದು ಯಾವುದು ಅಂತಾರೆ ನೆರೆಮಣ್ಣು ಸೊ ಹಾಗಾದ್ರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಡಾಲಜಿ ಅಂತ ಕರಿತೀವಿ ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಅಂಶ ಯಾವಾಗಲೇ ನೋಡಿದ್ವಿ ಹ್ಯೂಮಸ್ ಅಂತಕ್ಕಂಥದನ್ನ ಭಾರತದಲ್ಲಿ ಅತಿ ಹೆಚ್ಚು ಮಣ್ಣು ಯಾವ್ದೈತಿ ಅಂತಂದ್ರ ಮೆಕ್ಕಲು ಮಣ್ಣು ಅದಕ್ಕೆ ಏನಂತ ಕರೀತಾರೆ ಅಂತಂದ್ರ ನೆರೆ ಮಣ್ಣು ಅಂತ ಕೂಡ ಕರೀತಾರೆ ಭಾರತದಲ್ಲಿ ಅತ್ಯಧಿಕವಾಗಿ ಕಂಡು ಮಣ್ಣು ಯಾವುದು ಅಂತಂದ್ರ ಮೆಕ್ಕಲು ಮಣ್ಣು ಅತಿ ಹೆಚ್ಚು ನೀರನ್ನ ಹಿಡಿದು ಹಿಡಿದುಕೊಳ್ತಕ್ಕಂಥ ಮಣ್ಣು ಯಾವುದು ಅಂದ್ರೆ ಕಪ್ಪು ಮಣ್ಣು ಅತಿ ಹೆಚ್ಚು ನೀರನ್ನ ಸಂಗ್ರಹ ಮಾಡ್ಕೊಳ್ತಕ್ಕಂಥ ಮಣ್ಣು ಯಾವುದು ಅಂತಂದ್ರೆ ಕಪ್ಪು ಮಣ್ಣು ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಕ್ವಶನ್ ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವ ರೀತಿಯಾಗಿರುತ್ತೆ ಆಪ್ಷನ್ ಪಿಂಕ್ ಕಲರ್ ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಬಿಳಿ ಆಪ್ಷನ್ ಡಿ ಹಳದಿ ಸೊ ಸಾಸಿವೆ ಬಣ್ಣದ ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವ ಕಲರ್ ಇರುತ್ತೆ ಅಂತ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಹಳದಿ ಬಣ್ಣದಿಂದ ಕೂಡಿರುತ್ತೆ ಹಳದಿ ಬಣ್ಣದಿಂದ ಕೂಡಿರುತ್ತೆ ಹಾಗಾದ್ರೆ ಭಾರತದ ಹಳದಿ ಬಣ್ಣದಿಂದ ಕೂಡಿರುತ್ತೆ ಸೊ ಇಲ್ಲಿದೆ ಈ ಹಳದಿ ಬಣ್ಣದಿಂದ ಯಾವುದು ಅಂತಂದ್ರ ಈ ಒಂದು ಸಾಸಿವೆ ಸಾಸಿವೆ ಕೂಡಿರುತ್ತೆ ಹಳದಿ ಬಣ್ಣದ ಹೂಗಳಿರ್ತವೆ ಅತಿ ಹೆಚ್ಚು ಸಾಸಿವೆ ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು ಅಂತಾರ ರಾಜಸ್ಥಾನ್ ಅಂಡ್ ಜೊತೆಗೆ ನಿಂಬೆ ಗಿಡದ ಹೂವಿನ ಬಣ್ಣ ಯಾವ ಕಲರ್ ಅಲ್ಲಿ ಇರ್ತತಿ ಅಂದ್ರ ಬಿಳಿ ಬಣ್ಣದಲ್ಲಿ ಇರುತ್ತೆ ನಿಮ್ ಹೆಚ್ಚು ನಿಂಬೆ ಉತ್ಪಾದಿಸ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರ ಅದು ವಿಜಯಪುರ ಅಂತ ಹೇಳ್ತೀವಿ ಎಸ್ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಯಾವುದು ಯಾವ್ದಾಗ ಹುಲಿ ಸಂರಕ್ಷಣಾ ತಾಣ ಹುಲಿಗಳನ್ನ ಆ ಮುಖ್ಯವಾಗಿ ಸಂರಕ್ಷಣೆ ಮಾಡ್ತಕ್ಕಂತ ತಾಣಗಳು ಯಾವ್ಯಾವ ಇದಾವೆ ಆಪ್ಷನ್ ಎ ಬಂಡೀಪುರ ಆಪ್ಷನ್ ಬಿ ನಾಗಾರ್ಜುನ ಸಾಗರ ಆಪ್ಷನ್ ಸಿ ಕಾಜಿರಂಗ ಆಪ್ಷನ್ ಡಿ ಯಾವುದು ಅಂದ್ರೆ ಸಿಂಬ್ಲಿಪಾಲ್ ಅಂತ ಇದೆ ಹಾಗಾದ್ರೆ ನಮ್ಮ ಭಾರತ ಒಳಗಡೆ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಯಾವುದು ಅಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ನಾಗಾರ್ಜುನ ಸಾಗರ ನಾಗಾರ್ಜುನ ಸಾಗರ ಅಂತಕ್ಕಂಥದ್ದು ಭಾರತ ಒಳಗಡೆ ಅತಿ ದೊಡ್ಡ ಹುಲಿ ಮೀಸಲು ತಾಣ ಅಂತ ಹೇಳ್ತೀವಿ ಹಾಗಾದ್ರೆ ನಮ್ಮ ಭಾರತದೊಳಗಡೆ ನಾಗಾರ್ಜುನ ಸಾಗರ ಅಂತಕ್ಕಂಥದ್ದು ಹುಲಿ ಮೀಸಲು ಪ್ರದೇಶ ಆಗಿದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣಗಳು ಯಾವ್ಯಾವ ಇದಾವೆ ಅಂತಂದ್ರೆ ಭದ್ರಾ ಅಂತಕ್ಕಂಥದ್ದಿದೆ ಬಂಡೀಪುರ ಹುಲಿ ಮೀಸಲು ತಾಣ ಅಂತಿದೆ ದಾಂಡೇಲಿ ಹುಲಿ ಮೀಸಲು ತಾಣ ಅಂತಿದೆ ಅಂಶಿ ಹುಲಿ ಮೀಸಲು ತಾಣ ಅಂತಿದೆ ನಾಗರಹೊಳೆ ಹುಲಿ ಮೀಸಲು ತಾಣ ಅಂತಿದೆ ಬಿಳಿಗಿರಿ ತಿಟ್ಟು ಅಂತಕ್ಕಂಥದ್ದು ಹುಸಿ ಹುಲಿ ಮೀಸಲು ತಾಣ ಇದೆ ಹಾಗಾದ್ರೆ ಈ ಒಂದು ಹುಲಿಯನ್ನ ಸಂರಕ್ಷಣೆ ಮಾಡ್ಬೇಕು ಅಂತಾನೆ ಈ ಒಂದು ಹುಲಿ ಮೀಸಲು ಪ್ರದೇಶಗಳನ್ನ ಅಹ್ ಗುರುತಿಸ್ತಾ ಬರ್ತಾರೆ ಕರ್ನಾಟಕದಲ್ಲಿ ಒಂದು ಭದ್ರಾ ಬಂಡೀಪುರ ದಾಂಡೇಲಿ ಅಂಶಿ ನಾಗರಹೊಳೆ ಮತ್ತು ಬಿಳಿಗಿರಿ ತಿಟ್ಟು ಟೋಟಲ್ ಎಷ್ಟು ಅಂದ್ರೆ ಆರು ಹುಲಿ ಮೀಸಲು ಪ್ರದೇಶಗಳು ಇದಾವೆ ಸೊ ಹಾಗಾದ್ರೆ ಹತ್ತೊಂಬತ್ತೂರ ಎಪ್ಪತ್ ಮೂರೊಳಗಡೆ ಏನಾಗುತ್ತೆ ಅಂದ್ರೆ ಹತ್ತೊಂಬತ್ನೂರ ಎಪ್ಪತ್ ಮೂರೊಳಗಡೆ ಪ್ರಾಜೆಕ್ಟ್ ಟೈಗರ್ ಜಾರಿಗೆ ಬಂದಿರುತ್ತೆ ಪ್ರಾಜೆಕ್ಟ್ ಟೈಗರ್ ಅಂತ ಹೇಳ್ತೇವೆ ಹತ್ತೊಂಬತ್ ನೂರ ಎಪ್ಪತ್ಮೂರಲ್ಲಿ ಪ್ರಾಜೆಕ್ಟ್ ಟೈಗರ್ ಜಾರಿಗೆ ಬಂತು ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ ಹುಲಿ ಮತ್ತು ಸಿಂಹ ಎರಡು ಪ್ರಾಣಿಗಳು ಕಂಡು ಏಕೈಕ ರಾಷ್ಟ್ರ ಯಾವುದು ಅಂತ ಇದೆ ಹುಲಿ ಮತ್ತು ಸಿಂಹ ಎರಡು ಕಂಡು ಏಕೈಕ ರಾಷ್ಟ್ರ ಯಾವುದು ಅಂದ್ರೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ನ್ಯೂಜಿಲೆಂಡ್ ಆಪ್ಷನ್ ಸಿ ಭೂ ಭಾರತ ಆಪ್ಷನ್ ಡಿ ಯಾವುದು ಅಂದ್ರೆ ದಕ್ಷಿಣ ಆಫ್ರಿಕಾ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಸಿ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಭಾರತ ಹುಲಿ ಮತ್ತು ಸಿಂಹ ಎರಡು ಪ್ರಾಣಿಗಳು ಕಂಡು ಬರ್ತಕ್ಕಂಥ ಜಗತ್ತಿನ ಏಕೈಕ ರಾಷ್ಟ್ರ ಯಾವುದು ಅಂತಾರ ಆಪ್ಷನ್ ಸಿ ಭಾರತ ಅಂತ ಹೇಳ್ತೀವಿ ಆಪ್ಷನ್ ಸಿ ಯಾವುದು ಅಂದ್ರ ಭಾರತ ಸೊ ನೆಕ್ಸ್ಟ್ ಯಾವುದು ಅಂತಂದ್ರೆ ಎಸ್ ಜಗತ್ತಿನೊಳಗಡೆ ಅತಿ ಹೆಚ್ಚು ಹುಲಿ ಮತ್ತು ಸಿಂಹ ಕಂಡು ಬರ್ತಕ್ಕಂಥ ದೇಶ ಯಾವುದು ಅಂತಂದ್ರೆ ಭಾರತ ದೇಶ ಜಗತ್ತಿನೊಳಗಡೆನೆ ಅತಿ ಹೆಚ್ಚು ಹುಲಿ ಮತ್ತು ಸಿಂಹಗಳು ಕಂಡು ದೇಶ ಯಾವುದು ಅಂತಂದ್ರೆ ಭಾರತ ಅತಿ ಹೆಚ್ಚು ಹುಲಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಾರ ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಾರ ಮಧ್ಯಪ್ರದೇಶ ಅಂಡ್ ಹೆಚ್ಚು ಸಿಂಹಗಳಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಗುಜರಾತ್ ಹೌದಾ ಅತಿ ಹೆಚ್ಚು ಸಿಂಹಗಳಿರ್ತಕ್ಕಂಥ ರಾಜ್ಯ ಯಾವುದು ಅಂತರ ಗುಜರಾತ್ ಅತಿ ಹೆಚ್ಚು ಸಿಂಹಗಳನ್ನ ಹೊಂದಿರತಕ್ಕಂಥದ್ದು ಜಗತ್ತಿನಲ್ಲೇ ಅತಿ ಹೆಚ್ಚು ಹುಲಿ ಮತ್ತು ಸಿಂಹ ಕಂಡು ದೇಶ ಯಾವುದು ಅಂದ್ರೆ ಭಾರತ ಆದ್ರೆ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದ್ರ ಮಧ್ಯಪ್ರದೇಶ ಇನ್ನ ಅತಿ ಹೆಚ್ಚು ಸಿಂಹಗಳನ್ನಗೆ ಕಾರಣವಾಗಿರ್ತಕ್ಕಂಥ ಸಿಂಹಗಳು ಅತಿ ಹೆಚ್ಚು ಕಂಡುಬರು ಎಲ್ಲಿ ಅಂತಂದ್ರ ಗುಜರಾತ್ ಎಸ್ ಸುಂದರ್ ಬಣ್ನಲ್ಲಿ ಮುಂದೆ ಆಗಿದಾವೆ ಸೊ ಸುಂದರ್ ಬಣ್ಣಲ್ಲಿ ಈ ವಿಧದ ಅರಣ್ಯ ಪ್ರದೇಶಗಳು ಕಂಡು ಬರ್ತವೆ ಈ ವಿಧದ ಮರಗಳು ಕಂಡು ಬರ್ತವೆ ಸೊ ಎಲೆ ಉದ್ರು ಅಂದ್ರೆ ಸುಂದರ್ ಬಣ್ಣಲ್ಲಿ ಕಂಡು ಬರ್ತಕ್ಕಂಥ ಮರಗಳು ಯಾವಿದಾವೆ ಆಪ್ಷನ್ ಎ ಎಲೆ ಉದ್ರು ಹೋಗಗಳು ಸೊ ಆಪ್ಷನ್ ಬಿ ಮ್ಯಾಂಗ್ರೋವ್ ಆಪ್ಷನ್ ಸಿ ನಿತ್ಯ ಹರಿದ್ವರ್ಣ ಆಪ್ಷನ್ ಡಿ ಯಾವುದು ಅಲ್ಲ ಸೊ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತ ಆಪ್ಷನ್ ಬಿ ಇಸ್ ಇ ಕರೆಕ್ಟ್ ಆನ್ಸರ್ ಯಾವುದು ಅಂತ ಮ್ಯಾಂಗ್ರೋವ್ ಸುಂದರ್ ಬಣ್ಣದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದಾವೆ ಅಂತರ ಆಪ್ಷನ್ ಬಿ ಮ್ಯಾಂಗ್ರೋವ್ ಅಂತ ಹೇಳ್ತೀವಿ ಸೊ ಮ್ಯಾಂಗ್ರೋದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದು ಅಂದ್ರೆ ಸುಂದರ್ ಕಾಡುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಮ್ಯಾಂಗ್ರೋವ್ ಹಾಗಾದ್ರೆ ಇಲ್ಲಿ ಮ್ಯಾಂಗ್ರೋವ್ ಅಂತಕ್ಕಂಥದ್ದು ಸುಂದರ್ ಬಣ್ಣಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದವ ಅಂದ್ರೆ ಸುಂದರ್ ಬಣ್ಣ ಅಂತಕ್ಕಂಥ ಈ ಒಂದು ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತವೆ ಸುಂದರಿ ಮರಗಳು ಅತಿ ಹೆಚ್ಚಾಗಿ ಕಂಡುಬರೋದ್ರಿಂದ ಅದಕ್ಕೆ ಏನಂತ ಹೆಸರು ಕೊಡ್ತಾರೆ ಅಂದ್ರೆ ಸುಂದರ್ ಅಂತ ಹೆಸರು ಕೊಡ್ತಾರೆ ಸೊ ಹಾಗಾಗಿ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದ್ರ ಮ್ಯಾಂಗ್ರೋವ್ ಅರಣ್ಯ ಇರೋದೆಲ್ಲಿ ಅಂತ ಮ್ಯಾಂಗ್ರೋವ್ ಮರಗಿಡಗಳು ಕಂಡು ಎಲ್ಲಿ ಅಂತಂದ್ರ ಕುಂದಾಪುರದಲ್ಲಿ ಅತಿ ಹೆಚ್ಚಾಗಿ ಕಂಡು ಕರ್ನಾಟಕದೊಳಗಡೆ ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡು ಅಂತಂದ್ರ ಕುಂದಾಪುರದಲ್ಲಿ ಎಸ್ ನೆಕ್ಸ್ಟ್ ಒನ್ ಇರತಕ್ಕಂತ ಭಾರತದ ಸಂಶೋಧನಾ ಕೇಂದ್ರದ ಹೆಸರು ಅಂತ ಕೊಟ್ಟಿದ್ದಾರೆ ಅಂಟಾರ್ಟಿಕದಲ್ಲಿ ಕಂಡು ಬರ್ತಕ್ಕ ಅಂಟಾರ್ಟಿಕದೊಳಗಡೆ ಅದನ್ನ ಅಧ್ಯಯನ ಮಾಡಕ್ ಅಂತ ಸುಮಾರು ದೇಶಗಳು ಏನ್ ಮಾಡಿದಾವು ಅಂತರ ಕೇಂದ್ರವನ್ನ ಸ್ಥಾಪನೆ ಮಾಡಿದಾವೆ ಹಾಗಾದ್ರೆ ಅಂಟಾರ್ಟಿಕಾದಲ್ಲಿರುವ ಭಾರತದ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಹಿಮ ಆಪ್ಷನ್ ಬಿ ಶೋಧ ಆಪ್ಷನ್ ಸಿ ಮೈತ್ರಿ ಆಪ್ಷನ್ ಡಿ ಯಾವುದು ಅಂದ್ರೆ ತ್ರಿಶೂಲ್ ಹಾಗಾದ್ರೆ ಯಾವುದು ಅಂತ ಆಪ್ಷನ್ ಸಿ ಮೈತ್ರಿ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಆಯ್ಕೆ ಅಂಟಾರ್ಟಿಕದಲ್ಲಿ ಭಾರತದ ಸಂಶೋಧನಾ ಕೇಂದ್ರದ ಹೆಸರು ಏನು ಅಂತಂದ್ರೆ ಆಪ್ಷನ್ ಸಿ ಮೈತ್ರಿ ಅಂತಕ್ಕಂಥ ಸರಿಯಾಗಿರ್ತಕ್ಕಂಥ ಆಯ್ಕೆ ಮೈತ್ರಿ ಅಂತಕ್ಕಂಥ ಸರಿಯಾಗಿರುತ್ತೆ ಸೊ ಹಾಗಾದ್ರೆ ಅಂಟಾರ್ಟಿಕದಲ್ಲಿ ಭಾರತೀಯ ಸಂಶೋಧನಾ ಕೇಂದ್ರದ ಸಂಸ್ಥೆಗಳ ಹೆಸರು ಏನೇನಿದಾವೆ ಅಂತಾರ ಒಂದು ದಕ್ಷಿಣ ಗಂಗೋತ್ರಿ ಅಂತಕ್ಕಂಥ ಹೆಸರಿನ ಮೇಲ್ಗಡೆ ಇದೆ ಇನ್ನೊಂದು ಮೈತ್ರಿ ಅಂತಕ್ಕಂಥ ಹೆಸರಿನ ಮೇಲ್ಗಡೆ ಇನ್ನೊಂದು ಯಾವುದು ಅಂದ್ರ ಭಾರತಿ ಅಂತಕ್ಕಂಥ ಹೆಸರಿನ ಮೇಲ್ಗಡೆ ಸೊ ಈ ಮೂರು ಹೆಸರಿನ ಮೇಲ್ಗಡೆ ಅಂಟಾರ್ಟಿಕದಲ್ಲಿ ನಮ್ಮ ಭಾರತದ ಸಂಶೋಧನಾ ಕೇಂದ್ರಗಳಿದಾವೆ ಅಂಟಾರ್ಟಿಕಾದಲ್ಲಿ ಇರತಕ್ಕಂತ ಮೂವತ್ತು ದೇಶಗಳ ಎಂಬತ್ತು ಸಂಶೋಧನಾ ಕೇಂದ್ರಗಳಿದಾವೆ ಹಾಗಾದ್ರೆ ಒಟ್ಟು ಎಷ್ಟು ಅಂದ್ರೆ ಮೂವತ್ತು ದೇಶಗಳ ಎಂಬತ್ತು ಸಂಶೋಧನಾ ಕೇಂದ್ರಗಳೇನಿದವು ಅಂತಂದ್ರೆ ಈ ಒಂದು ಅಂಟಾರ್ಟಿಕಾದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ನೆಕ್ಸ್ಟ್ ಒನ್ ಏನು ಅಂತಂದ್ರೆ ನಕ್ಷೆಯಲ್ಲಿ ಸಮುದ್ರ ಮಟ್ಟದಿಂದ ಒಂದೇ ಎತ್ತರದಲ್ಲಿರ್ತಕ್ಕಂತಹ ಸ್ಥಳಗಳನ್ನ ಸೇರಿಸತಕ್ಕಂತ ಗೆರೆಗಳಿಗೆ ಏನಂತ ಕರೀತಾರೆ ನಕ್ಷೆ ಒಳಗಡೆ ಸಮುದ್ರ ಮಟ್ಟದಿಂದ ಒಂದೇ ಎತ್ತರದಲ್ಲಿರ್ತಕ್ಕಂತಹ ಸ್ಥಳಗಳನ್ನ ಸೇರಿಸತಕ್ಕಂತ ರೇಖೆಗಳಿಗೆ ಏನಂತ ಕರೀತಾರೆ ಆಪ್ಷನ್ ಎ ಸಮಸ್ಥಾನಿಗಳು ಆಪ್ಷನ್ ಬಿ ಮಟ್ಟ ಅಥವಾ ಕಾಂಟೂರ್ ರೇಖೆಗಳು ಆಪ್ಷನ್ ಸಿ ಸಮ ಸಮ ವಾಯುಭಾರ ರೇಖೆ ಆಪ್ಷನ್ ಡಿ ಸಮ ಶಾಖ ರೇಖೆಗಳು ಸೊ ಹಾಗಾದ್ರೆ ಯಾವುದು ಅಂತಂದ್ರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರ ಮಟ್ಟ ರೇಖೆ ಅಥವಾ ಕಾಂಟೂರ್ ರೇಖೆಗಳು ಅಂತ ಹೇಳ್ತೀವಿ ನಕ್ಷೆಯಲ್ಲಿ ಸಮುದ್ರ ಮಟ್ಟದಿಂದ ಒಂದೇ ಎತ್ತರದಲ್ಲಿರ್ತಕ್ಕಂಥ ಸ್ಥಳಗಳನ್ನ ಸೇರಿಸತಕ್ಕಂಥ ಗೆರೆಗಳು ಯಾವುದು ಅಂದ್ರ ಆಪ್ಷನ್ ಬಿ ಮಟ್ಟ ರೇಖೆ ಮತ್ತು ಕಾಂಟೂರ್ ರೇಖೆಗಳು ಅಂತ ಹೇಳ್ತೀವಿ ಸೊ ರೇಖೆ ಅಥವಾ ಕಾಂಟೂರ್ ರೇಖೆಗಳು ಸಮಾಂತರ ಒತ್ತಡ ಬಿಂದುವನ್ನ ತೋರಿಸೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಐಸೋಬಾರ್ ಅಂತ ಕರೀತಾರೆ ಸಮಾಂತರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದೇ ಒತ್ತಡ ಬಿಂದುವನ್ನು ತೋರಿಸ್ತಾ ಇತ್ತು ಅಂತಂದ್ರೆ ಈ ಒಂದು ಐಸೋಬಾರ್ ಅಂತ ಕರಿತೀವಿ ಸಮಾಂತರದಲ್ಲಿ ಸಾಗರ ಆಳವನ್ನ ತೋರಿಸ್ತಾ ಇತ್ತು ಅಂತ ಐಸೋಬಾತ್ ಅಂತ ಕರಿತೀವಿ ಸಮಾಂತರ ಉಷ್ಣ ಬಿಂದು ತೋರಿಸ್ತಾ ಇತ್ತು ಅಂದ್ರ ಐಸೋ ಥರ್ಮ್ ಅಂತ ಕರಿತೀವಿ ಸಮಾಂತರ ಮೋಡ ಬಿಂದು ಇತ್ತು ಅಂತಾರ ಐಸೋ ನೆಫ್ ಅಂತ ಕರಿತೀವಿ ಎಸ್ ಅತ್ಯಂತ ಉದ್ದವಾಗಿರ್ತಕ್ಕಂಥ ಸಮುದ್ರದ ನೆರೆಯನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಅತಿ ಉದ್ದವಾಗಿರ್ತಕ್ಕಂಥ ಕರಾವಳಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತರ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಆಪ್ಷನ್ ಡಿ ತಮಿಳುನಾಡು ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತರ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತ ಗುಜರಾತ್ ಅಂತ ಹೇಳ್ತೀವಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಸಮುದ್ರದ ನೆರೆಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತರ ಆಪ್ಷನ್ ಬಿ ಗುಜರಾತ್ ಭಾರತದ ಕರಾವಳಿಯ ಉದ್ದ ಎಷ್ಟೈತಿ ಅಂತ ಆರ್ ಸಾವಿರದ ಒಂದ್ನೂರು ಕಿಲೋಮೀಟರ್ ನಷ್ಟು ಉದ್ದ ಇದೆ ಭಾರತದ ಕರಾವಳಿ ತೀರದ ಉದ್ದ ಎಷ್ಟು ಅಂದ್ರೆ ಆರ್ ಸಾವಿರದ ಒಂದ್ನೂರು ಕಿಲೋಮೀಟರ್ ಇನ್ನು ದ್ವೀಪಗಳನ್ನ ಒಳಗೊಂಡು ಈ ಒಂದು ಭಾರತ ಕರಾವಳಿ ತೀರದ ಪ್ರದೇಶ ಎಷ್ಟು ಅಂತಂದ್ರ ಏಳ್ ಸಾವಿರದ ಐದ್ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಇದೆ ಸಮುದ್ರವನ್ನು ದ್ವೀಪಗಳನ್ನ ಬಿಟ್ಟು ಎಷ್ಟು ಅಂತ ಆರ್ ಸಾವಿರದ ಒಂದ್ನೂರು ಕಿಲೋಮೀಟರ್ ಸಮುದ್ರಗಳನ್ನ ಒಳಗೊಂಡು ಎಷ್ಟಿದೆ ಅಂತಂದ್ರ ಏಳ್ ಸಾವಿರದ ಐದ್ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ನಷ್ಟು ಉದ್ದ ಇದೆ ಇನ್ನು ಒಟ್ಟು ಎಷ್ಟು ಅಂತಂದ್ರ ಒಂಬತ್ತು ಕರಾವಳಿ ತೀರ ರಾಜ್ಯಗಳಿದಾವೆ ಹಾಗಾದ್ರೆ ಕಡಿಮೆ ಕರಾವಳಿನ ಹೊಂದಿರತಕ್ಕಂಥದ್ದು ಯಾವುದು ಅಂತ ಗೋವಾ ಅತಿ ಹೆಚ್ಚು ಕರಾವಳಿ ಹೊಂದಿರತಕ್ಕಂಥದ್ದು ಯಾವುದು ಅಂತ ಗುಜರಾತ್ ನೆಕ್ಸ್ಟ್ ಕ್ವಶನ್ ಹಿಡಿಕಲ್ ಅಣೆಕಟ್ಟನ್ನ ಈ ನದಿಗೆ ಕಟ್ಟಲಾಗಿದೆ ಯಾವ ನದಿ ಹಿಡಕಲ್ ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಆಪ್ಷನ್ ಎ ವರದಾ ಆಪ್ಷನ್ ಬಿ ಮಲಪ್ರಭಾ ಆಪ್ಷನ್ ಸಿ ಭೀಮ ಆಪ್ಷನ್ ಡಿ ಘಟಪ್ರಭಾ ಆಪ್ಷನ್ ಎ ವರದ ಆಪ್ಷನ್ ಬಿ ಮಲಪ್ರಭಾ ಆಪ್ಷನ್ ಬಿ ಆಪ್ಷನ್ ಸಿ ಭೀಮ ಆಪ್ಷನ್ ಡಿ ಯಾವುದು ಅಂದ್ರೆ ಘಟಪ್ರಭಾ ಹಾಗಾದ್ರೆ ಹಿಡಿಕಲ್ ಅಣೆಕಟ್ಟನ್ನ ಈ ನದಿಗೆ ಕಟ್ಟಲಾಗಿದೆ ಅಂತ ಯಾವುದು ಅಂತಂದ್ರ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಘಟಪ್ರಭಾ ಘಟಪ್ರಭಾ ನದಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಹಿಡಿಕಲ್ ಅಣೆಕಟ್ಟನ್ನ ಕಟ್ಟಿದ್ದಾರೆ ಹಿಡಿಕಲ್ ಅಣೆಕಟ್ಟಿನ ಇನ್ನೊಂದು ಹೆಸರು ಏನು ಅಂತ ರಾಜ ಲಕ್ಕಮ್ಮ ಗೌಡ ಅಣೆಕಟ್ಟು ಅಂತ ಹೇಳ್ತೀವಿ ರಾಜ ಅಹ್ ರಾಜ ಲಕ್ಕಮ್ಮ ಗೌಡ ಅಣೆಕಟ್ಟು ಅಂತಕ್ಕಂಥದ್ದೇನಾಗತ್ತೆ ಅಂದ್ರೆ ಹಿಡಿಕಲ್ ಅಣೆಕಟ್ಟಿಗೆ ಇರ್ತಕ್ಕಂಥ ಮತ್ತೊಂದು ಹೆಸರು ಆದ್ರೆ ಹಿಡಿಕಲ್ ಅಣೆಕಟ್ಟಿರೋದೆ ಅಂತಂದ್ರೆ ಬೆಳಗಾವಿ ಡಿಸ್ಟ್ರಿಕ್ ಅಲ್ಲಿ ಕಂಡು ಬರುತ್ತೆ ಘಟಪ್ರಭಾ ನದಿಯು ಯಾವ್ದರ ಒಂದು ಉಪನದಿ ಆಗೈತಿ ಅಂದ್ರೆ ಕೃಷ್ಣಾ ನದಿಯ ಉಪನದಿ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಘಟಪ್ರಭಾ ನದಿ ಭಾರತದಲ್ಲಿ ಜೀವಂತ ಜ್ವಾಲಾಮುಖಿ ಯಾವುದು ಅಂತ ಕೇಳಿದಾರೆ ಜೀವಂತ ಜ್ವಾಲಾಮುಖಿ ಅಂತ ಹೇಳ್ತೀವಿ ಆಕ್ಟಿವ್ ಓಲ್ಕಣ್ಣು ಅಂತ ಕೇಳ್ತೀವಿ ಯಾವುದು ಅಂತ ಕೇಳಿದಾರೆ ಆಪ್ಷನ್ ಎ ಹವಾಯಿ ದ್ವೀಪ ಆಪ್ಷನ್ ಹವಾಯಿ ಅಂತಕ್ಕಂಥದ್ದು ಆಪ್ಷನ್ ಬಿ ಸಿಸಿಲಿ ಆಪ್ಷನ್ ಸಿ ಉಕ್ರೇನ್ ಆಪ್ಷನ್ ಡಿ ಯಾವುದು ಅಂದ್ರ ಬ್ಯಾರನ್ ಹಾಗಾದ್ರೆ ಜೀವಂತ ಜ್ವಾಲಾಮುಖಿ ಯಾವುದು ಅಂತಾರ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತರ ಬ್ಯಾರನ್ ದ್ವೀಪ ಪ್ರಮುಖ ಜೀವಂತ ಜ್ವಾಲಾಮುಖಿ ಯಾವುದು ಅಂತಂದ್ರ ಈ ಒಂದು ಬ್ಯಾರನ್ ದ್ವೀಪದಲ್ಲಿ ಕಂಡು ಶಾಸ್ತ್ರ ಮತ್ತು ಸೆಂಟ್ ಹೆಲೆನಾ ಏನಾಗುತ್ತೆ ಅಂತ ಅಮೆರಿಕಾದಲ್ಲಿ ಇವು ಕೂಡ ಏನು ಅಂತ ಜ್ವಾಲಾಮುಖಿಗಳೇ ಆ ಜೀವಂತ ಜ್ವಾಲಾಮುಖಿಗಳು ಯಾವ ದೇಶದಲ್ಲಿ ಕಂಡು ಬರ್ತಾವೆ ಹೆಸರು ಅಂತ ನೋಡ್ರಿ ಶಾಸ್ತ್ರ ಮತ್ತು ಸೆಂಟ್ ಅಲೆನಾ ಸೆಂಟ್ ಹೆಲೆನಾ ಅಂತಕ್ಕಂಥ ಜ್ವಾಲಾಮುಖಿ ಅಮೆರಿಕಾದಲ್ಲಿ ಕಂಡು ಬರುತ್ತೆ ಸಿಸಿಲಿ ಎಟ್ನಾ ಸ್ಟಾಂಬೋಲಿ ಅಂತಕ್ಕಂಥದ್ದು ಜೀವಂತ ಜ್ವಾಲಾಮುಖಿ ಯಾವ ದೇಶದು ಅಂದ್ರೆ ಇಟಲಿ ದೇಶದು ಕ್ರಕಟೋವಾ ಜಾಲಮುಖಿ ಯಾರ್ದು ಅಂತಾರೆ ಇಂಡೋನೇಷ್ಯಾದು ಕ್ರಕಟೋವಾ ಜ್ವಾಲಾಮುಖಿ ಯಾರ್ದು ಅಂತಾರೆ ಇಂಡೋನೇಷ್ಯಾದು ಎಸ್ ನೆಕ್ಸ್ಟ್ ಒನ್ ಭಾರತದಲ್ಲಿ ಹೆಚ್ಚಿನ ಏಲಕ್ಕಿಯನ್ನು ಇಲ್ಲಿ ಬೆಳೆಯುತ್ತಾರೆ ಅಂತ ಇದೆ ಹೆಚ್ಚಿನ ಏಲಕ್ಕಿಯನ್ನು ಎಲ್ಲಿ ಬೆಳೀತಾರೆ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಆಪ್ಷನ್ ಡಿ ಕೇರಳ ಹಾಗಾದ್ರೆ ಭಾರತದಲ್ಲಿ ಹೆಚ್ಚಿನ ಏಲಕ್ಕಿಯನ್ನ ಎಲ್ಲಿ ಬೆಳಿತಾರೆ ಅಂತ ನೋಡಿದಾಗ ಯಾವ ಒಂದು ರಾಜ್ಯದಲ್ಲಿ ಬೆಳಿತಾರೆ ಅಂತ ನೋಡಿದಾಗ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಎಲ್ಲಿ ಅಂದ್ರೆ ಕೇರಳದಲ್ಲಿ ಕೇರಳದೊಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಬೆಳಿತಾರೆ ಆಪ್ಷನ್ ಡಿ ಅನ್ನು ಕರೆಯರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಕೇರಳ ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ತೆಂಗು ಮಸಾಲೆ ಪದಾರ್ಥಗಳನ್ನು ಉತ್ಪಾದಿಸ್ತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಕೇರಳ ಅದೇ ರೀತಿ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಏನಾಗುತ್ತೆ ಅಂದ್ರೆ ಏಲಕ್ಕಿಯನ್ನ ಉತ್ಪಾದನೆ ಮಾಡ್ತಾರೆ ಹಾಗಾದ್ರೆ ಏಲಕ್ಕಿಯನ್ನ ಯಾವ ಜಿಲ್ಲೆ ಯಾವ ಒಂದು ಜಿಲ್ಲೆಯೊಳಗಡೆ ಬೆಳಿತಾರೆ ಅಂತಾರೆ ಏಲಕ್ಕಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಕರ್ನಾಟಕದಲ್ಲಿ ಯಾವುದು ಅಂತಾರೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಫೇಮಸ್ ಆಗಿರೋದು ಯಾವ್ದಕ್ಕೆ ಅಂತಾರೆ ಏಲಕ್ಕಿ ಮತ್ತು ಹಾವೇರಿ ಜಿಲ್ಲೆ ಇರ್ತಕ್ಕಂಥ ಬಾಡಿಗೆ ಮೆಣಸಿನಕಾಯಿ ಸೊ ಏಲಕ್ಕಿಯನ್ನ ಕರ್ನಾಟಕದೊಳಗೆ ಎಲ್ಲಿ ಜಾಸ್ತಿ ಬೆಳಿತಾರೆ ಅಂತಂದ್ರೆ ಹಾವೇರಿ ಒಳಗಡೆ ನೆಕ್ಸ್ಟ್ ಕ್ವಶನ್ ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂತ ಕೇಳಿದ್ದಾರೆ ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂದಾಗ ಆಪ್ಷನ್ ಎ ಭಾಕ್ರಣಗಲ್ ಅಣೆಕಟ್ಟು ಆಪ್ಷನ್ ಬಿ ಹೆರಾಕುಡ್ ಅಣೆಕಟ್ಟು ಆಪ್ಷನ್ ಸಿ ಕೋಶಿ ಅಣೆಕಟ್ಟು ಆಪ್ಷನ್ ಡಿ ಯಾವುದು ಅಂದ್ರ ದಾಮೋದರ ಅಣೆಕಟ್ಟು ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರ ಭಾಕ್ರ ನಂಗಲ್ ಅಣೆಕಟ್ಟು ಹೌದಾ ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂದ್ರ ಭಾಕ್ರ ನಂಗಲ್ ಅಣೆಕಟ್ಟು ಈ ಅಣೆಕಟ್ಟನ್ನ ಸತ್ಲಾಜ್ ನದಿ ಗಡ್ಡಲಾಗಿ ಏನ್ ಮಾಡ್ತಾರೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಸತ್ಲಾಜ್ ನದಿ ಗಡ್ಡಲಾಗಿ ನಿರ್ಮಾಣ ಮಾಡ್ತಾರೆ ಅತಿ ಉದ್ದವಾಗಿರ್ತಕ್ಕಂಥ ಅಣೆಕಟ್ಟು ಯಾವುದು ಅಂದ್ರೆ ಹಿರಾಕುಡ್ ಅಣೆಕಟ್ಟನ್ನ ಮಹಾನದಿ ಗಡ್ಡಲಾಗಿ ಏನ್ ಮಾಡ್ತಾರೆ ಅಂದ್ರೆ ಹಿಮಾಚಲ ಪ್ರದೇಶ ಒಡಿಸಾದಲ್ಲಿ ನಿರ್ಮಾಣ ಮಾಡಿದರೆ ಮಹಾನದಿ ಗಡ್ಡಲಾಗಿ ಒಡಿಸಾದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಹಿರಾಕುಡ್ ಅಣೆಕಟ್ಟು ಭಾರತದ ಅತಿ ಉದ್ದವಾಗಿರ್ತಕ್ಕಂಥ ಅಣೆಕಟ್ಟು ಅಂತ ಹೇಳ್ತೀವಿ ಅದೇ ರೀತಿ ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಅಣೆಕಟ್ಟು ಯಾವುದು ಅಂದ್ರೆ ತೆಹರಿ ಅಣೆಕಟ್ಟು ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಅಣೆಕಟ್ಟು ಯಾವುದು ಅಂತಂದ್ರೆ ತೆಹರಿ ಅಣೆಕಟ್ಟು ಸೊ ನೆಕ್ಸ್ಟ್ ಯಾವುದು ಅಂತ ಚೈತಾಪುರ ಅಣುಸ್ತಾವರ ಇರೋದು ಎಲ್ಲಿ ಅಂತ ಇದೆ ಚೈತಾಪುರ ಅಣುಸ್ಥಾವರ ಎಲ್ಲಿ ಕಂಡು ಬರುತ್ತೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಯಾವುದು ಅಂತಾರ ಕರ್ನಾಟಕ ಹಾಗಾದ್ರೆ ಚೈತಾಪುರ ಅಂತಕ್ಕಂತ ಅಣುಶಕ್ತಿ ಸಾವರ ಕಂಡು ಇಲ್ಲಿ ಎಲ್ಲಿ ಅಂತಾರ ಮಹಾರಾಷ್ಟ್ರದೊಳಗಡೆ ಹೌದಾ ಮಹಾರಾಷ್ಟ್ರದೊಳಗಡೆ ಏನಾಗುತ್ತೆ ಅಂತಂದ್ರ ಈ ಒಂದು ಕಂಡು ಬರುತ್ತೆ ಯಾವ್ದು ಅಂತ ಚೈತಾಪುರ ಅಂತಕ್ಕಂಥದ್ದು ಭಾರತದ ಮೊದಲ ಅಣಸ್ತ ಅಣುಸ್ತಾವರ ಯಾವುದು ಅಂತಂದ್ರ ತಾರಾಪುರ ಮಹಾರಾಷ್ಟ್ರದ ಕಂಡು ಬರುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ಅಣಸ್ತಾವರ ಯಾವುದು ಅಂತಾರ ಕರ್ನಾಟಕದಲ್ಲಿ ಕಾಳಿ ನದಿ ಎಡದಂಡ ಮೇಲೆ ಕಂಡು ಬರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೈಗಾ ಹೌದಾ ಉತ್ತರ ಪ್ರದೇಶದ ನರೋರಾ ಆಮೇಲೆ ರಾಜಸ್ಥಾನದ ರಾಣಾ ಪ್ರತಾಪ್ ಸಾಗರ್ ಅಥವಾ ರಾವತ್ ಅಂತ ಹೇಳ್ತೀವಿ ಗುಜರಾತಿನ ಕಕ್ರಪಾರ್ ಅಂತ ಕರಿತೀವಿ ಮಹಾರಾಷ್ಟ್ರದ ಥರಾಪುರ್ ಅಂತ ಹೇಳ್ತೀವಿ ಚೈತ್ ಅಥವಾ ಚೈತಾಪುರ್ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಆ ಇನ್ನೊಂದು ಕರ್ನಾಟಕದ ಕೈಗಾ ನೆಕ್ಸ್ಟ್ ತಮಿಳುನಾಡಿನ ಕಲ್ಪಕಮಂಡ್ ಕುಳಂ ಅಂತ ಕರಿತೀವಿ ಸೊ ಇವಿಷ್ಟು ಏನಾಗಿದೆ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಅಣುಶಕ್ತಿ ಸ್ಥಾವರಗಳು ಅದರೊಳಗಡೆ ಚೈತಾಪುರ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರ ಮಹಾರಾಷ್ಟ್ರದಲ್ಲಿ ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂತ ಇದೆ ಆಪ್ಷನ್ ಎ ಶಿವಣ ಸಮುದ್ರ ಆಪ್ಷನ್ ಬಿ ಜೋಗ್ ಜಲಪಾತದ್ದು ಆಪ್ಷನ್ ಸಿ ಗೋಕಾಕ್ ಜಲಪಾತ ಆಪ್ಷನ್ ಡಿ ಅರಬಿ ಜಲಪಾತ ಅರಬಿ ಸಮುದ್ರ ಸೊ ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಅಂತ ಶಿವಣ ಸಮುದ್ರ ಆಪ್ಷನ್ ಎ ಶಿವನ ಸಮುದ್ರ ಅಂತಕ್ಕಂಥದ್ದು ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರಕ್ಕೆ ಕೆ ಶೇಷಾದ್ರಿ ಅಯ್ಯರ್ ಅವರು ಏನ್ ಮಾಡ್ತಾರೆ ಜಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ ಕೆ ಶೇಷಾದ್ರಿ ಅಯ್ಯರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಅವ್ರ ದಿವಾಂಡರಾಗಿದ್ದಾಗ ಸ್ಥಾಪನೆ ಆಗಿದ್ದು ಇದನ್ನು ಕೋಲ್ಕ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ನೀಡಲು ಆರಂಭಿಸಲಾಗಿದೆ ಕೋಲಾರದ ಚಿನ್ನದ ಗಣಿ ಏನು ಕೆಜಿಎಫ್ ಇದನ್ನು ಅದಕ್ಕೆ ವಿದ್ಯುತ್ ಅನ್ನ ಪ್ರೊವೈಡ್ ಮಾಡಬೇಕು ಪೂರೈಕೆ ಮಾಡಬೇಕು ಅಂತಕಂತ ಉದ್ದೇಶನ ಸ್ಥಾಪನೆ ಆಗಿದ್ದು ಈ ಸಮಯದಲ್ಲಿ ಮೈಸೂರಿನ ಅರಸ ಯಾರಿದ್ರು ಅಂತಾರೆ ನಾಲ್ವಡಿ ಕೃಷ್ಣರಾಜ್ ಒಡಿಯರ್ ಅವರು ಮೈಸೂರಿನ ಅರಸರಾಗಿ ದಿವಾನ್ ಮೈಸೂರಿನ ಅರಸರಾಗಿರ್ತಾರೆ ನೆಕ್ಸ್ಟ್ ಯಾವುದು ಅಂದ್ರೆ ಮೌಂಟ್ ಅಬು ಯಾವ ಪರ್ವತದ ಶ್ರೇಣಿಯ ಭಾಗವಾಗಿದೆ ಅಂತ ಕೇಳಿದ್ರೆ ಮೌಂಟ್ ಅಬು ಹೌದಾ ಆಪ್ಷನ್ ಎ ಶ್ರೇಣಿ ಆಪ್ಷನ್ ಬಿ ಸಾತ್ಪುರ ಶ್ರೇಣಿ ಆಪ್ಷನ್ ಸಿ ಅರಾವಳಿ ಶ್ರೇಣಿಗಳು ಆಪ್ಷನ್ ಡಿ ಮೈಕಲ್ ಶ್ರೇಣಿಗಳು ಹಾಗಾದ್ರೆ ಮೌಂಟ್ ಅಬು ಅಂತಕ್ಕಂಥದ್ದು ಯಾವ ಶಿಖರಗಳಲ್ಲಿ ಯಾವ ಶ್ರೇಣಿಯಲ್ಲಿ ಕಂಡುಬರ್ತಕ್ಕಂಥದ್ದು ಅಂತಾರೆ ಅದು ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಅರಾವಳಿ ಶ್ರೇಣಿ ಅರಾವಳಿ ಶಿಖರಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಶಿಖರ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತರ ಅದು ಮೌಂಟ್ ಅಬು ಅಂತ ಹೇಳ್ತೀವಿ ಮೌಂಟ್ ಅಬು ಇರುವುದು ರಾಜಸ್ಥಾನದ ಅರಾವಳಿ ಶಿಖರಗಳಲ್ಲಿ ಕಂಡು ಬರುತ್ತೆ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸ್ತಕ್ಕಂಥದ್ದು ಯಾವುದು ಅಂತರ ವಿಂದ್ಯಾ ಪರ್ವತಗಳು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತವೆ ಮೌಂಟ್ ಅಬುನಲ್ಲಿ ದಿಲ್ವಾರ್ ದೇವಾಲಯಗಳು ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ದೇವಾಲಯಗಳು ಯಾವುದು ಅಂದ್ರೆ ಮೌಂಟ್ ಅಬುನಲ್ಲಿ ಅತಿ ಫೇಮಸ್ ಆಗಿರ್ತಕ್ಕಂಥ ದೇವಾಲಯಗಳು ಯಾವುದು ಅಂದ್ರೆ ದಿಲ್ವಾರ್ ದೇವಾಲಯಗಳು ಅರ ಕರ ಈ ಒಂದು ಅರಾವಳಿಯ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಸಾರಿ ಅರಾವಳಿಯ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂದ್ರೆ ಗುರು ಶಿಖರ ಮೌಂಟ್ ಈ ಮೌಂಟ್ ಅಬುನಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಆಗಿರ್ಬೋದು ಅಥವಾ ಅರಾವಳಿ ತೀರದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಯಾವುದು ಅಂತರ ಗುರು ಶಿಖರ ಅಂತ ಹೇಳ್ತೀವಿ ಎಸ್ ಇಪ್ಪತ್ಮೂವರೆ ಡಿಗ್ರಿ ಉತ್ತರಾಕ್ಷಾಂಶ ಭಾರತದ ಯಾವ ರಾಜ್ಯದ ಮೇಲೆ ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ ಯಾವ ರಾಜ್ಯದ ಮೇಲ್ಗಡೆ ಹಾದು ಹೋಗುವುದಿಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಧ್ಯಪ್ರದೇಶ್ ಆಪ್ಷನ್ ಸಿ ಯಾವ್ದು ಅಂದ್ರೆ ಛತ್ತೀಸ್ಗಢ ಆಪ್ಷನ್ ಡಿ ಯಾವುದೋ ಅಂದ್ರೆ ಪಶ್ಚಿಮ ಬಂಗಾಳ ಯಾವ್ದ್ರ ಮೇಲ್ಗಡೆ ಹಾದು ಹೋಗಂಗಿಲ್ಲ ಅಂದ್ರೆ ನಮ್ಮ ಕರ್ನಾಟಕದ ಮೇಲ್ಗಡೆ ಹಾದು ಹೋಗಂಗಿಲ್ಲ ಹಾಗಾದ್ರೆ ಇಪ್ಪತ್ ಮೂವರೆ ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಭಾರತದ ಎಂಟು ರಾಜ್ಯಗಳ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ಹಾದು ಹೋಗುತ್ತೆ ಹೌದಾ ಭಾರತದ ಎಂಟು ರಾಜ್ಯಗಳ ಮೇಲ್ಗಡೆ ಏನಾಗುತ್ತೆ ಅಂತ ಹಾದು ಹೋಗುತ್ತೆ ಹಾಗಾದ್ರೆ ಗುಜರಾತ್ ಆಗಿರ್ಬೋದು ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರಾ ಇನ್ನೊಂದು ಯಾವುದು ಅಂತಾರೆ ಮಿಜೋರಾಂ ಎಷ್ಟು ರಾಜ್ಯಗಳು ಅಂತಂದ್ರೆ ಎಂಟು ರಾಜ್ಯಗಳು ಇಪ್ಪತ್ತ್ ಡಿಗ್ರಿ ಉತ್ತ ಈ ಒಂದು ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ ಅಂತಂದ್ರೆ ಎಂಟು ರಾಜ್ಯಗಳ ಮೇಲ್ಗಡೆ ಒಂದು ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಬು ತ್ರಿಪುರಾ ಮತ್ತು ಮಿಜೋರಾಂ ಅಂತ ಹೇಳ್ತೀವಿ ಸೊ ಟೋಟಲ್ ಎಂಟು ಜಿಲ್ಲೆ ಎಂಟು ರಾಜ್ಯಗಳ ಮೇಲ್ಗಡೆ ಹಾದೋಗುತ್ತೆ ಎಸ್ ಸರ್ ಕ್ರಿಕ್ ಜಲಗಡಿ ಯಾವ ದೇಶಗಳ ನಡುವೆ ವಿವಾದಿತವಾಗಿರ್ತಕ್ಕಂಥ ಜಲಗಡಿ ಅಂತ ಕೇಳಿದ್ದಾರೆ ಆಪ್ಷನ್ ಎ ಭಾರತ ಮತ್ತು ಬಾಂಗ್ಲಾ ಆಪ್ಷನ್ ಬಿ ಭಾರತ ಮತ್ತು ಪಾಕಿಸ್ತಾನ್ ಆಪ್ಷನ್ ಸಿ ಭಾರತ ಮತ್ತು ಶ್ರೀಲಂಕಾ ಆಪ್ಷನ್ ಡಿ ಭಾರತ ಮತ್ತು ಮಾಲ್ಡೀವ್ಸ್ ಸೊ ಸರ್ ಕ್ರಿಕ್ ಅಂತಕ್ಕಂಥ ಜಲಗಡಿ ಯಾವ ದೇಶಗಳ ನಡುವೆ ವಿವಾದ ವಿವಾದವಾಗಿರ್ತಕ್ಕಂಥ ಜಲಗಡಿ ಅಂತ ಸಾರಿ ಯಾವ ನದಿಗಳ ಮಧ್ಯದಲ್ಲಿರ್ತಕ್ಕಂಥ ಜಲಗಡಿ ಅಂತ ಕೇಳಿದ್ದಾರೆ ಸೊ ಹಾಗಾದ್ರೆ ಸರ್ಕ್ರಿಕ್ ಅಂತಕ್ಕಂಥ ಜಲಗಡಿ ಯಾವುದು ಸಂಬಂಧಪಟ್ಟಂಗೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಇರ್ತಕ್ಕಂಥ ಗಡಿ ರೇಖೆ ಯಾವುದು ಅಂತಂದ್ರ ಅದನ್ನ ರ್ಯಾಡ್ ಕ್ಲಿಪ್ ರ್ಯಾಡ್ ಕ್ಲಿಪ್ ಅಂತ ಹೇಳ್ತೀವಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿರ್ತಕ್ಕಂಥ ಜಲ ಗಡಿ ಯಾವುದು ಅಂತಂದ್ರ ಸರ್ ಕ್ರಿಕ್ ಅಂತ ಹೇಳ್ತೀವಿ ಭಾರತ ಮತ್ತು ನೇಪಾಳ ಮಧ್ಯದಲ್ಲಿ ಸಾರಿ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಇರ್ತಕ್ಕಂತಹ ಗಡಿ ಯಾವುದು ಅಂತಂದ್ರ ಈ ಒಂದು ಮ್ಯಾಕ್ಮೋಹನ್ ರೇಖೆ ಗಡಿ ರೇಖೆ ಅಂತ ಹೇಳ್ತೀವಿ ಅದೇ ರೀತಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮಧ್ಯ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಡ್ಯುರಾಂಡ್ ರೇಖೆ ಅಂತ ಹೇಳ್ತೀವಿ ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿರತಕ್ಕಂಥ ಜಲಸಂಧಿ ಯಾವುದು ಅಂತಂದಾಗ ಪಾಕ್ ಜಲಸಂಧಿ ಅಂತ ಕರಿತೀವಿ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳದಲ್ಲಿ ಯಾವ ಹೆಸರಿನ ಕರಿತೀವಿ ಅಂತ ಕೇಳಿದಾರೆ ಹೌದಾ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳದಲ್ಲಿ ಯಾವ ಹೆಸರಿಂದ ಕರಿತೀವಿ ಅಂತ ಇದೆ ಆಪ್ಷನ್ ಎ ಅಣ್ಣಪೂರ್ಣ ಆಪ್ಷನ್ ಬಿ ಸಾಗರ್ ಮಾತಾ ಆಪ್ಷನ್ ಸಿ ಕೈಲಾಸ ಪರ್ವತ ಆಪ್ಷನ್ ಡಿ ಯಾವುದು ಅಂದ್ರೆ ಜಮುನಾ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳದಲ್ಲಿ ಯಾವ ಹೆಸರಿಂದ ಕರಿತೀವಿ ಅಂತ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಸಾಗರ್ ಮಾತಾ ಅಂತಕ್ಕಂಥ ಹೆಸರಿಂದ ಕರಿತೀವಿ ಹೌದಾ ಸಾಗರ್ ಮಾತಾ ಅಂತಕ್ಕಂಥ ಹೆಸರಿಂದ ಕರಿತೀವಿ ಹಾಗಾದ್ರೆ ಮೌಂಟ್ ಎವರೆಸ್ಟ್ ಅನ್ನು ಚೀನಾದೊಳಗಡೆ ಏನ್ ಕರೀತಾರೆ ಅಂತರ ಚಿಮೋಲುಂಗ್ಮಾ ಅಂತ ಕರೀತಾರೆ ಚೀನಾದೊಳಗಡೆ ಏನಂತ ಕರೀತಾರೆ ಅಂದ್ರೆ ಚಿಮೋಲುಂಗ್ ಅಂತ ಕರೀತಾರೆ ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತ ಹೇಳ್ತೀವಿ ಮೌಂಟ್ ಎವರೆಸ್ಟ್ ಅನ್ನೋದನ್ನ ಮೌಂಟ್ ಎವರೆಸ್ಟ್ ಶಿಖರವು ಲಂಗೂರ್ ಶ್ರೇಣಿ ಒಳಗಡೆ ಏನಾಗುತ್ತೆ ಅಂತ ಕಂಡು ಬರುತ್ತೆ ಯಾವ ಶ್ರೇಣಿ ಒಳಗಡೆ ಕಂಡು ಬರುತ್ತೆ ಅಂದ್ರ ಮಹಾ ಲಂಗೂರ್ ಶ್ರೇಣಿ ಒಳಗಡೆ ಬರುತ್ತೆ ಮಹಾ ಹಿಮಾಲಯದ ಪರ್ವತಗಳನ್ನ ಜಮ್ಮು ಕಾಶ್ಮೀರದ ಜಾಷ್ಕರ್ ಶ್ರೇಣಿ ಒಳಗಡೆ ಏನಾಗುತ್ತೆ ಅಂತ ಅಹ್ ಮಹಾ ಹಿಮಾಲಯದ ಪರ್ವತಗಳನ್ನು ಜಮ್ಮು ಕಾಶ್ಮೀರದಲ್ಲಿ ಜಾಷ್ಕರ್ ಶ್ರೇಣಿ ಅಂತ ಕರೀತಾರೆ ಹೌದಾ ಜಮ್ಮು ಕಾಶ್ಮೀರದ ಜಾಷ್ಕರ್ ಶ್ರೇಣಿ ಒಳಗಡೆ ಏನಾಗುತ್ತೆ ಅಂತಾರೆ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಎಸ್ ಬ್ರಹ್ಮಪುತ್ರ ನದಿ ವಿವಾದ ಯಾವ ಯಾವ ದೇಶಗಳ ಮಧ್ಯ ಇದೆ ಬ್ರಹ್ಮಪುತ್ರ ನದಿ ವಿವಾದ ಯಾವ ದೇಶಗಳ ಮಧ್ಯದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಆಪ್ಷನ್ ಎ ಭಾರತ ಮತ್ತು ಚೀನಾ ಆಪ್ಷನ್ ಬಿ ಭಾರತ ಮತ್ತು ನೇಪಾಳ ಆಪ್ಷನ್ ಸಿ ಭಾರತ ನೇಪಾಳ ಮತ್ತು ಭೂತಾನ ಆಪ್ಷನ್ ಡಿ ಯಾವುದು ಅಂತಂದ್ರ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಸೊ ಹಾಗಾದ್ರೆ ಯಾವ ದೇಶಗಳ ಮಧ್ಯ ಕಂಡು ಬರುತ್ತೆ ಅಂದ್ರೆ ಇದು ಒಂದು ದೇಶ ಯಾವ ದೇಶಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಭಾರತ ಮತ್ತು ಚೀನಾ ಮಧ್ಯ ಭಾರತ ಮತ್ತು ನೇಪಾಳದ ವಿವಾದಾತ್ಮಕ ನದಿ ಯಾವುದು ಅಂತ ಕೋಸಿ ನದಿ ಅದೇ ರೀತಿ ದೇಶದ ಮಧ್ಯದಲ್ಲಿ ಅಂದ್ರ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯ ಹಾಗಾದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ಇರೋದು ಯಾವುದು ಅಂದ್ರೆ ತೀಸ್ತಾ ನದಿ ಭಾರತ ಮತ್ತು ನೇಪಾಳದ ಮಧ್ಯ ಇರೋದು ಯಾವುದು ಅಂದ್ರ ಕೋಸಿ ನದಿ ಅದೇ ರೀತಿ ಭಾರತ ಮತ್ತು ನೇಪಾಳದ ನಡುವೆ ಇರತಕ್ಕಂಥ ಗಡಿ ರೇಖೆ ಯಾವುದು ಅಂತ ಗಡಿ ರೇಖೆಯಾಗಿರ್ತಕ್ಕಂಥ ನದಿ ಯಾವುದು ಅಂತಂದ್ರ ಮಹಾಕಾಳಿ ಅಂತ ಹೇಳ್ತೇವೆ ಅದೇ ರೀತಿ ಬ್ರಹ್ಮಪುತ್ರ ನದಿ ಯಾವ್ಯಾವ ದೇಶಗಳ ಮಧ್ಯ ಈ ಒಂದು ಆ ಯಾವ ಯಾವ್ಯಾವ ದೇಶದ ಮಧ್ಯ ಈ ಒಂದು ವಿವಾದ ಕಂಡು ಬರುತ್ತೆ ಅಂದ್ರ ಭಾರತ ಮತ್ತು ಚೀನಾ ಓಕೆ ಭಾರತದ ಗಿರಿಧಾಮಗಳ ರಾಣಿ ಅಂತ ಯಾವ್ದು ಕರಿತೀವಿ ಹೌದಾ ಸೊ ಭಾರತದ ಗಿರಿಧಾಮಗಳ ರಾಣಿ ಅಂತ ಯಾವ್ದು ಕರಿತೀವಿ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಸುಂದರವಾಗಿ ಇರ್ತಕ್ಕಂಥ ಬೆಟ್ಟಗಳು ಗಿರಿಧಾಮಗಳು ಕಂಡುಬಿರತಕ್ಕಂಥದ್ದು ಸೈನಿಕ ಅನ್ಸರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ಸೊ ಭಾರತದ ಗಿರಿಧಾಮಗಳ ರಾಣಿ ಅಂತ ಬಿಟ್ಟು ನಾವು ಯಾವ್ದು ಕರಿತೀವಿ ಆಪ್ಷನ್ ಎ ಊಟಿ ಆಪ್ಷನ್ ಬಿ ನೈನಿತಾಲ್ ಆಪ್ಷನ್ ಸಿ ಯಾವ್ದು ಶಿಮ್ಲಾ ಆಪ್ಷನ್ ಡಿ ಯಾವ್ದು ಅಂತ ಮೌಂಟ್ ಅಬು ಸೊ ಇದರ ಆನ್ಸರ್ ಅನ್ನ ನೀವು ನಿಮ್ಮ ಏನು ಕಮೆಂಟ್ ಸೆಷನ್ ಇದನ್ನೋ ಕಮೆಂಟ್ ಸೆಷನ್ ಕೂಡ ತಿಳಿಸಿ ಸೊ ಇವಿಷ್ಟು ಭಾರತದ ಅಂದ್ರೆ ಸ್ಪೆಷಲಿ ಭಾರತದ ಭೂಗೋಳ ಶಾಸ್ತ್ರ ಸಂಬಂಧಪಟ್ಟಂಗೆ ಇಂಡಿಯನ್ ಜಿಯೋಗ್ರಫಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಸೊ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು